नमस्कार, नानु पृथ्वीराज आरनहल्ली। केपीसीसी अध्यक्ष डीके शिवकुमार गे मत्ते ईडी शॉक कोटिदा। ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದ ಸಮನ್ಸ್ ಜಾರಿಯಾಗಿರುವಂತದ್ದು, ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ಈ ಸಮನ್ಸ್ ಜಾರಿಯಾಗಿದೆ। ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದೆ ಇಡಿ। ಇಡಿ ಸಮನ್ಸ್ ಗೆ ಟ್ವಿಟರ್ ನಲ್ಲಿ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್। ನಮ್ಮ ಅಭಿಯಾನದ ವೇಳೆ ತೊಂದರೆ ಕೊಡ್ಲಿಕ್ಕೆ ಯತ್ನ ಮಾಡಲಾಗ್ತಾ ಇದೆ, भारत जोड़ो मध्य समन्स कोट्टिदारे अंत डीके शिवकुमार जारी निर्देशनालय विरुद्ध किडिकारिदारे। इडी समन्स कोडुव मूलक किरुकुळवन्न कोड्ता इद्दारे, आदरू प्रकरणद विचारणेगे सहकार कोड्तेने अंतनु कूड हेळिदारे। ट्विटर्नल्लि समन्स बग्गे केपीसीसी अध्यक्ष डीके शिवकुमार स्पष्टनेयन्न कोट्टिदारे। इडी समन्स नीडिदे ವಿಚಾರಣೆಗೆ ಹಾಜರಾಗಬೇಕು ಅಂತ। ಭಾರತ ಜೋಡೋ ಯಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಈ ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು ಇದು ಕಿರುಕುಳ ಅಂತ ಅವರು ಆರೋಪವನ್ನ ಮಾಡಿರುವಂತದ್ದು, ಅವರು ಟ್ವೀಟ್ ಮಾಡಿರುವಂತದನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ। ವಿಧಾನಸಭಾ ಅಧಿವೇಶನ ನಡೆಯತಾ ಇರುವಂತ ಮಧ್ಯನೇ ಈಗ ಇಡಿ ನನಗೆ ಸಮನ್ಸ್ ನೀಡಿದೆ, ನಾನು ಸಹಕರಿಸಲಿಕ್ಕೆ ಸಿದ್ಧ। ಆದರೆ ಈ ಸಮನ್ಸ್ ನೀಡಿರುವ ಸಮಯ ಹಾಗೂ ಮೇಲಿಂದ ಮೇಲೆ ನೀಡ್ತಾ ಇರುವಂತ ಕಿರುಕುಳದಿಂದಾಗಿ ನನ್ನ ಸಾಂವಿಧಾನಿಕ ಮತ್ತು ರಾಜಕೀಯ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಟ್ವಿಟರ್ ನಲ್ಲಿ ಬರ್ಕೊಂಡಿದ್ದಾರೆ। ಇದಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ಮಂಜು, ಡಿಕೆ ಶಿವಕುಮಾರ್ ಗೆ ನೋಟಿಸ್ ಬಂದಿರುವಂತದ್ದು, ಯಾವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಬಂದಿದೆ, ಇದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ಪೃಥ್ವಿ, 2018 ರಲ್ಲಿ ಇಡಿಯ ಅಧಿಕಾರಿಗಳು ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ನಿವಾಸ ಮತ್ತು ದೆಹಲಿಯಲ್ಲಿ ಇರುವಂತ ಅವರ ಫ್ಲಾಟ್ ನ ಮೇಲೆ ದಾಳಿಯನ್ನ ಮಾಡ್ತಾರೆ। ಈ ಒಂದು ಸಂದರ್ಭದಲ್ಲಿ ದೆಹಲಿಯ ಫ್ಲಾಟ್ ನಲ್ಲಿ ಸುಮಾರು 8.5 ಕೋಟಿಯಷ್ಟು ಹಣವು ಸಿಗುತ್ತೆ, ಅದು ಕೂಡ ಅಷ್ಟೇ, ಹವಾಲಾ ಹಣ ಅನ್ನುವಂತದ್ದು ಕೂಡ ಅಷ್ಟೇ। ಅವತ್ತಿನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದಂತ ಟೈಮ್ ನಲ್ಲಿ ಗೊತ್ತಾಗಿತ್ತು। ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಕೆ ಶಿವಕುಮಾರ್ ಮತ್ತು ಅವರ 5 ಜನ ಆಪ್ತರಿಗೂ ಕೂಡ ಅಷ್ಟೇ ಅವತ್ತು ನೋಟಿಸ್ ಅನ್ನು ಕೊಟ್ಟಿದ್ರು, ವಿಚಾರಣೆಯನ್ನು ಕೂಡ ಮಾಡಿದ್ರು। ಇದಾದಂತ ಬಳಿಕ ಆಗಿಂದಾಗೆ ಇಡಿ ಅಧಿಕಾರಿ ವಿಚಾರಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಹಿಂದೆ ಡಿಕೆ ಶಿವಕುಮಾರ್ ಅವರನ್ನು ಬಂಧನ ಕೂಡ ಮಾಡಿದ್ರು, ಈಗ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಜಾರಿ ಮಾಡಿರುವಂತದ್ದು। ಇದರಿಂದ ಡಿಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಬರ್ಕೊಂಡಿದ್ದಾರೆ, ಅದರಲ್ಲೂ ಕೂಡ ಅಷ್ಟೇ ಸಾಂವಿಧಾನಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲೋ ಒಂದು ರೀತಿ ನಮ್ಮನ್ನ ತುಳಿಯುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಮನ್ಸ್ಗಳು ಇಶ್ಯೂ ಮಾಡ್ತಾ ಇದ್ದಾರೆ। ಈಗಾಗಲೇ ಒಂದಷ್ಟು ಜೋಡೋ ಪಾದಯಾತ್ರೆಗೂ ಕೂಡ ಅಷ್ಟೇ ಎಲ್ಲ ಅತ್ಯಂತ ಸಿದ್ಧತೆಗಳನ್ನ ಕಾಂಗ್ರೆಸ್ ಕಡೆಯಿಂದ ಮಾಡ್ಕೊಂತಾ ಇದೀವಿ। ಈ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮದ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಇಡಿಯ ಮುಖಾಂತರವಾಗಿ ನನಗೆ ಸಮನ್ಸ್ ಜಾರಿ ಮಾಡುವಂತಹದ್ದು, ಜೊತೆಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುವಂತಹದ್ದು, ಈ ರೀತಿಯಾದಂತಹ ಒಂದು ಅಸ್ತ್ರವನ್ನ ಉಪಯೋಗ ಮಾಡ್ತಿದೆ ಅನ್ನುವಂತಹದ್ದನ್ನ ಎಲ್ಲೋ ಒಂದು ರೀತಿ ಬೇಜಾರ್ನಲ್ಲಿ ಅವರು ಟ್ವಿಟರ್ ನ ಮುಖಾಂತರವಾಗಿ ಕೂಡ ಬರ್ಕೊಂಡಿರುವಂತಹದ್ದು। ಸದ್ಯಕ್ಕೆ ಇಡಿ ಅಧಿಕಾರಿಗಳು ನೋಟಿಸ್ ನಲ್ಲಿ ನೋಟಿಸ್ ನಿಮಗೆ ಜಾರಿಯಾದಂತಹ ಒಂದು ತಕ್ಷಣವೇ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ। ಸದ್ಯಕ್ಕೆ ಈ ಬಾರಿಯ ವಿಚಾರಣೆಗೆ ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ ನೋಟಿಸ್ ಸರ್ವ್ ಮಾಡಿರುವಂತದ್ದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇದ್ದು, ಈ ಒಂದು ಇಡಿ ಏನು 2018 ರಲ್ಲಿ ದಾಳಿ ಮಾಡಿತ್ತು, ಆ ಒಂದು ಸಂದರ್ಭದಲ್ಲಿ ಸುಮಾರು 8.5 ಕೋಟಿಯಷ್ಟು ಅವರ ಒಂದು ಫ್ಲಾಟ್ ನಲ್ಲಿ ದುಡ್ಡು ಸಿಕ್ಕಿರುತ್ತೆ, ಆ ಒಂದು ಹಣವು ಹವಾಲ ರೂಪದಲ್ಲಿ ಇರುವಂತಹದ್ದು ಅನ್ನೋದು ಕೂಡ ಅಷ್ಟೇ ವಿಚಾರಣೆ ವೇಳೆ ಗೊತ್ತಾಗಿದ್ದು। ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳಿಂದ ಡಿಕೆ ಶಿವಕುಮಾರ್ ಗೆ ನೋಟಿಸ್ ಬಂದಿರುವಂತಹದ್ದು, ಸದ್ಯಕ್ಕೆ ಈಗಾಗಲೇ ವಿಧಾನಸಭೆಯ ಅಧಿವೇಶನ ಕೂಡ ಆಗ್ತಾ ಇದೆ, ಅಧಿವೇಶನದ ಸಂದರ್ಭದಲ್ಲಿ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂತಹ ಒಂದು ವಾಗ್ವಾದವನ್ನು ಕೂಡ ಅಷ್ಟೇ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ। ಇಂತಹ ಒಂದು ಸಂದರ್ಭದಲ್ಲಿ ನಮ್ಮನ್ನ ಬಾಯಿ ಮುಚ್ಚಿಸುವಂತ ನಿಟ್ಟಿನಲ್ಲಾಗಿರಬಹುದು ಅಥವಾ ಈ ಒಂದು ಅಧಿವೇಶನಕ್ಕೆ ಅಡ್ಡಿಪಡಿಸುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರ ಇಂತಹ ಒಂದು ಕೃತ್ಯಗಳನ್ನು ಮಾಡ್ತಾ ಇದೆ, ಅದು ಕೂಡ ಅಷ್ಟೇ ಇಡಿಯ ಮುಖಾಂತರವಾಗಿ ಸಮನ್ಸ್ ಅನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಬಗ್ಗೆ ಕೂಡ ಅಭಿಪ್ರಾಯವನ್ನ ವ್ಯಕ್ತ ಮಾಡಿಕೊಂಡು ಸದ್ಯಕ್ಕೆ ಟ್ವೀಟ್ ಅನ್ನ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹದ್ದು ಪೃಥ್ವಿ। ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ। ಮುರುಘಾ ಮಠದ ಪೀಠಾಧ್ಯಕ್ಷ ಸ್ಥಾನದಿಂದ ಶಿವಮೂರ್ತಿ ವಜಾಕ್ಕೆ ಆಗ್ರಹಿಸಲಾಗಿದೆ। ಮಠ ಸಂಸ್ಥೆಗಳಲ್ಲಿನ ಮುರುಘಾಸ್ವಾಮಿ ಭಾವಚಿತ್ರ ತೆರವಿಗೆ ಒತ್ತಾಯವನ್ನು ಮಾಡಲಾಗಿದೆ। ಮಠದ ಎಸ್ಜೆಎಂ ವಿದ್ಯಾಸಂಸ್ಥೆಯ ಸಿಬ್ಬಂದಿ ಹೆಸರಲ್ಲಿ ಬಹಿರಂಗ ಪತ್ರವನ್ನು ಬರೆಯಲಾಗಿದೆ। ಮಠದ ಎಸ್ಜೆಎಂ ವಿದ್ಯಾಸಂಸ್ಥೆಯ ಸಿಬ್ಬಂದಿ ಹೆಸರಲ್ಲಿ ಬರೆಯಲಾಗಿರುವಂತಹ ಬಹಿರಂಗ ಪತ್ರ ಇದು, ಮಹಾಂತ ರುದ್ರೇಶ್ವರ ಶ್ರೀಗೆ ಬರೆದಿರುವಂತ ಬಹಿರಂಗ ಪತ್ರ, ವೈರಲ್ ಆಗಿದೆ ಅದು।
ಮುರುಘಾಸ್ವಾಮಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಮಠಕ್ಕೆ ಕಳಂಕ ತಂದಿದೆ. ಸ್ವಾಮೀಜಿ ಬಳಸ್ತಾ ಇದ್ದಂತ ಐಷಾರಾಮಿ ವಸ್ತುಗಳ ಮಾರಾಟಕ್ಕೂ ಕೂಡ ಆಗ್ರಹಿಸಲಾಗಿದೆ. ಇಲ್ಲಿ ಅವರನ್ನ ಪೀಠದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸೋದ್ರ ಜೊತೆ ಜೊತೆಗೆ ಮಠಕ್ಕೆ ಕಳಂಕವನ್ನ ತಂದಿರುವಂತದ್ದು ಅವರು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಐಷಾರಾಮಿ ಕಾರ್ಗಳಿದಾವಲ್ಲ ಅವನ್ನೆಲ್ಲ ಕೂಡ ಮಾರಾಟ ಮಾಡಿಬಿಡಿ, ಮಾರಾಟ ಮಾಡಿಬಿಟ್ಟು ಅದನ್ನ ಮಠದ ಶ್ರೇಯೋಭಿವೃದ್ಧಿಗೆ ಬಳಸ್ಕೊಳ್ಳಿ ಅಂತ ಒತ್ತಾಯವನ್ನ ಮಾಡಲಾಗಿದೆ. ಮಠದ SJM ವಿದ್ಯಾಸಂಸ್ಥೆಯ ಸಿಬ್ಬಂದಿ ಹೆಸರಲ್ಲಿ ವೈರಲ್ ಆಗಿರುವಂತ ಒಂದು ಲೆಟರ್ ಇದು. ಅದು ಬೇಕು ಅಂತ ಬರೆದಿರುವಂತದ್ದ ಅಥವಾ ನಿಜಕ್ಕೂ ಕೂಡ ಸಿಬ್ಬಂದಿ ಬರೆದಿರುವಂತದ್ದ ಗೊತ್ತಿಲ್ಲ. ಆದರೆ ಆ ಸಿಬ್ಬಂದಿಗಳು ಈ ರೀತಿಯಾಗಿ ಬರೆಯುವಂತ ಡೌಟ್, ಏಕೆಂದ್ರೆ ಬರೆದ್ರೆ ಕೆಲಸವನ್ನೇ ಕಳ್ಕೊಂಡ್ಬಿಡ್ತಾರೆ. ಮಠದ ಅಂಡರ್ ಅಲ್ಲಿ ಇರುವಂತ ಒಂದು ವಿದ್ಯಾಸಂಸ್ಥೆ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಮಠದ ಅಂಡರ್ ಅಲ್ಲಿರುವಂತ SJM ವಿದ್ಯಾಸಂಸ್ಥೆ ಇದೆಯಲ್ಲ ಅದರ ಹೆಸರಿನಲ್ಲಿ ಯಾರೋ ಬಹಿರಂಗ ಪತ್ರವನ್ನ ಬರೆದಿರುವಂಥದ್ದು ಸಾಕಷ್ಟು ವೈರಲ್ ಆಗ್ತಾ ಇದೆ. ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು ಮುರುಘಾಸ್ವಾಮಿ, ಬಹಿರಂಗ ಪತ್ರ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಸಂತ್ರಸ್ತ ಬಾಲಕಿಯರ ಭೇಟಿಗೆ ವಕೀಲರಿಗೆ ನಕಾರ ಆರೋಪ. ಸಂತ್ರಸ್ತರ ಭೇಟಿಗೆ CWC ಅವಕಾಶ ನೀಡಿಲ್ಲ ಅಂತ ವಕೀಲರು ಕಿಡಿಕಾರಿದ್ದಾರೆ. ಚೈಲ್ಡ್ ವೆಲ್ಫೇರ್ ಕಮಿಟಿ ಅವರು ಅವಕಾಶ ನೀಡ್ತಾ ಇಲ್ವಂತೆ ಸಂತ್ರಸ್ತ ಬಾಲಕಿಯರ ಭೇಟಿಗೆ ಅಂತ ವಕೀಲರು ಕಿಡಿಕಾರಿದ್ದಾರೆ. ಸಂತ್ರಸ್ತೆಯರ ಪರ ವಕೀಲರಾಗಿರುವಂತಹ ಶ್ರೀನಿವಾಸ್ ಈ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ಆ ಬಾಲಕಿಯರ ಪರವಾಗಿ ವಾದವನ್ನ ಮಾಡಿದಂತ ವಕೀಲರು ಅವರಿಗೇನೆ ಭೇಟಿಗೆ ಅವಕಾಶ ಕೊಟ್ಟಿಲ್ವಂತೆ. ಮಕ್ಕಳನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಮಕ್ಕಳನ್ನ ಭೇಟಿ ಮಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳಿದಾಗ ನಮಗೆ ಇಲ್ಲಿ ಚೇರ್ಪರ್ಸನ್ CWC ಚಿತ್ರದುರ್ಗ ಚೇರ್ಪರ್ಸನ್ ನಮಗೆ ಪರ್ಮಿಷನ್ ಕೊಡಬೇಕು, ಇಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನಾವು ನ್ಯಾಯಾಲಯದ ಆದೇಶ ಇದೆ, ನಾವು ವಕೀಲರು, ನಿಮ್ಮ ಎಲ್ಲ ರೂಲ್ಸು ಕೋರ್ಟ್ ಹಾಕಬಾರ್ದು ನಾವು ಬದ್ಧ, ಮೊಬೈಲ್ ತರಬಾರ್ದು ನಾವು ಬದ್ಧ. ನಿನ್ನೆ ದಿನ ಒಂದು ಹೊಸ ಬೆಳವಣಿಗೆ ನಡೆದಿದೆ. ಒಂದು ಮಗು ಮೇಲೆ ವೃತ ಸುಳ್ಳು ಆರೋಪ ಹೊರಿಸಿ ಇಲ್ಲಿ ಯಾರೋ ಒಬ್ಬರು ಅವ್ರನ್ನ ಕೌನ್ಸಲಿಂಗ್ ಮಾಡಿ ಒಂದು ಮಗುಗೆ ಅದು ಕೋಪ ಜಾಸ್ತಿ ಇದೆ, ಕೋಪ ನಿಯಂತ್ರಣ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಅದ್ರ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಹಾಗಾಗಿ ಆ ಮಗುನ ನಿಮಾನ್ಸ್ಗೆ ರೆಫರ್ ಮಾಡಬೇಕು ಅನ್ನೋಂತ ಒಂದು ಪ್ರಯತ್ನ ನಡೀತಾ ಇದೆ. ನಮಗೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ವಿನಾಯಕ, ಇಲ್ಲೇ ಒಂದು ಪತ್ರ ವೈರಲ್ ಆಗಿದೆಯಲ್ಲ ಆ ಒಂದು ಮಠದ ಅಂಡರಲ್ಲೇ ಬರುವಂತ SJM ವಿದ್ಯಾಸಂಸ್ಥೆಯಿಂದ, ನಿಜಕ್ಕೂ ಆ ಸಿಬ್ಬಂದಿ ಬರೆದಿರುವಂಥದ್ದು ಅಥವಾ ಯಾರೋ ಬರೆದ್ಬಿಟ್ಟು ಆ ಸಿಬ್ಬಂದಿ ಹೆಸರಲ್ಲಿ ಪತ್ರವನ್ನ ವೈರಲ್ ಮಾಡಿರುವಂಥದ್ದು, ಅದ್ರ ಜೊತೆಗೆ ಏನೇನೆಲ್ಲ ಇದೆ ಪತ್ರದಲ್ಲಿ? ಪೃಥ್ವಿರಾಜ್ ಏನು ಚಿತ್ರದುರ್ಗದ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂತ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಪೋಕ್ಸೋ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವಂತದ್ದು, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಠದ ಸಿಬ್ಬಂದಿಯ ಹೆಸರಲ್ಲಿ ಆ ಮಠದ ನೌಕರರ ಹೆಸರಲ್ಲಿ ಒಂದು ಪತ್ರ ವೈರಲ್ ಆಗಿರುವಂತದ್ದು. ಅದು ಏನು ಅಂತ ಹೇಳಿದ್ರೆ ಮಠದ ಪೂಜಾ ಕೈಂಕರ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂತ ಏನ್ ಮಹಾಂತ ರುದ್ರೇಶ್ವರ ಸ್ವಾಮೀಜಿಗಳಿದ್ರೆ ಇವ್ರಿಗೆ ಒಂದು ಅಡ್ರೆಸ್ ಮಾಡಿರುವಂತ ಈ ಪತ್ರದಲ್ಲಿ ಸ್ವಾಮೀಜಿ ಈಗಾಗಲೇ ಏನು ಲೈಂಗಿಕ ದೌರ್ಜನ್ಯದ ವಿರುದ್ಧ ಏನು ಒಂದು ಕಳಂಕವನ್ನ ಹೊತ್ತಿದ್ದಾರೆ, ಆ ಕಳಂಕ ಹೊತ್ತಿರುವಂತ ಸ್ಥಾನದಿಂದ ಅಂದ್ರೆ ಪೀಠಾಧ್ಯಕ್ಷರ ಸ್ಥಾನದಿಂದ ಅವರು ಈ ಮಠದಿಂದ ವಜಾಗೊಳಿಸ್ಬೇಕು, ಅವರನ್ನ ಇಲ್ಲಿಂದ ಕೈ ಬಿಡ್ಬೇಕು ಅನ್ನುವಂತ ಅಂಶವನ್ನ ಪ್ರಮುಖವಾಗಿ ಬರೆದಿರುವಂತ ಪತ್ರದಲ್ಲಿ ಈಗಾಗಲೇ ಈ ಮಠ ಮತ್ತು ಸಂಸ್ಥೆಗಳಿಂದ ಮುರುಘಾ ಮಠದಲ್ಲಿ ಏನು ಭಾವಚಿತ್ರವನ್ನ ಹಾಕಿದ್ದಾರೆ, ಆ ಭಾವಚಿತ್ರಗಳನ್ನು ಕೂಡ ಅಲ್ಲಿಂದ ತೆರವು ಮಾಡ್ಬೇಕು, ಆ ಮಠದ ಆಡಳಿತ ವ್ಯವಹಾರದ ಬಗ್ಗೆ ಕೂಡ ಇದರಲ್ಲಿ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ಬೇಕು, ಶರಣ ಸಂಸ್ಕೃತಿ ಉತ್ಸವದ ಹೆಸರಿನಲ್ಲಿ ಸಿಬ್ಬಂದಿಯನ್ನ ಹಣವನ್ನು ಏನು ವಸೂಲಿ ಮಾಡಿದ್ದಾರೆ ಆ ಹಣವನ್ನು ಕೂಡ ವಾಪಸ್ ಪಡೆದುಕೊಳ್ಬೇಕು, ಮತ್ತೆ ಅದನ್ನ ಅಭಿವೃದ್ಧಿಗೆ ನೀಡಬೇಕು, ಜೊತೆಗೆ ಐಷಾರಾಮಿ ಕಾರುಗಳನ್ನ ಏನ್ ಬಳಸಲಾಗ್ತಾ ಇತ್ತು ಅವುಗಳನ್ನ ಮಾರಾಟ ಮಾಡಿ ಮಠದ ಅಭಿವೃದ್ಧಿಗೆ SJM ವಿದ್ಯಾಪೀಠದ ಅಭಿವೃದ್ಧಿಗೆ ಬಳಸ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಈ ಪತ್ರದಲ್ಲಿ ಬರೆದಿರುವಂತಹದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಅಧಿವೇಶನದಲ್ಲಿ ಬಳ್ಳಾರಿ ವಿಮ್ಸ್ ನಲ್ಲಿನ ಮೂವರ ಸಾವಿನ ಕೇಸ್ ಪ್ರತಿಧ್ವನಿಸಿದೆ. ಇದು ಸರ್ಕಾರಿ ಪ್ರಾಯೋಜಿತ ಸಾವು ಅಂತ ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು
ಆರೋಪವನ್ನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಇದು ಆಕಸ್ಮಿಕ ಸಾವಲ್ಲ ಅಂತ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. 25 ಲಕ್ಷ ಪರಿಹಾರ ಕೊಡ್ರಿ ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಸುಧಾಕರ್ ಆರೋಗ್ಯ ಸಚಿವ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯ ಆಗ್ರಹಿಸಿದ್ರು ವಿಧಾನಸಭೆಯಲ್ಲಿ. ಸಿದ್ದರಾಮಯ್ಯನವರ ಮಾತಿಗೆ ಆಡಳಿತ ಪಕ್ಷದ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಕಾಲ ಕಲಾಪದಲ್ಲಿ ಕೋಲಾಹಲ ಕೂಡ ಸೃಷ್ಟಿಯಾಗಿತ್ತು. ಸತ್ವದವರಿಗೆ ಪಾಪ ಅವರ ಜನರು ಅವರ ಸಂಬಂಧಿಕರು ಗೋಳಿಡ್ತಾ ಇದ್ದಾರೆ, ಅನಗತ್ಯವಾಗಿ ಸತ್ತೋಗಿದ್ದಾರೆ. ಏನ ಕಾಯಿಲೆ ಬಂದು ನ್ಯಾಚುರಲ್ ಕೋರ್ಸ್ ನಲ್ಲಿ ಸತ್ತೋಗಿದ್ರೆ ಓಕೆ, ನಮ್ಮ ತಪ್ಪಿನಿಂದ ಸಾಯ್ಬಾರ್ದಲ್ಲ ಯಾರು. ಅದಕ್ಕಾಗಿ ಈ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಯಾರು ಅಧಿಕಾರಿಗಳು ಜವಾಬ್ದಾರರಿದ್ದಾರೆ ಅವ್ರ ಮೇಲೆ ಕೂಡಲೇ ಸರ್ಕಾರ ಕ್ರಮ ತಗೋಬೇಕು. ಇದರ ಜವಾಬ್ದಾರಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೊರಬೇಕು. ಡಿ ಎಚ್ ಓ ಇರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು, ಮಂತ್ರಿ ಇರ್ಬೋದು, ಅವರು ಹೊರಬೇಕಾಗ್ತದೆ. ಮತ್ತೆ ಇವು ಸತ್ತೋದವರಿಗೆ ಕೂಡಲೇ ಪರಿಹಾರ ಕೊಡಬೇಕು. ಸಾವು ವಾಪಸ್ ಬರಲ್ಲ, ಸತ್ತೋದವ್ರ ಜೀವ ವಾಪಸ್ ಬರಲ್ಲ. ಆ ಪತ್ರದಲ್ಲಿ ಕೊನೆಯ ಸಾಲಿನಲ್ಲಿ ಉಲ್ಲೇಖನೆ ಮಾಡಿದ್ದಾರೆ. ಏನು ಉಲ್ಲೇಖನೆ ಮಾಡಿದ್ದಾರೆ ಅಂದ್ರೆ, ಇದೆಲ್ಲ ಕೂಡ ಸರ್ಕಾರನೇ ಹೊಣೆ, ಸರ್ಕಾರ ಹೊಣೆ ಅನ್ನಕ ನಾನೇನು ಅದ್ರ ಬಗ್ಗೆ ನಾನು ಉಲ್ಲೇಖನೆ ಮಾಡಕ್ ಹೋಗಲ್ಲ. ಹೌದ್ರಿ, ಅವ್ರು ಮಾಡಿದಂತ ಶಬ್ದಗಳೇನಂದ್ರೆ ಅದು ಸರ್ಕಾರನೇ ಪರಿಹಾರ ಕೊಡ್ತಾರೆ, ಅದ್ರ ಬಗ್ಗೆ ಮರ್ಡರ್ ಅನ್ನಂತ ಶಬ್ದ ಬಳಕೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೋಸ್ಕರವಾಗಿ ನಾನೇನು ಹೇಳಿದೆ ಅಂದ್ರೆ, ವಿರೋಧ ಪಕ್ಷದ ನಾಯಕರು ಅದು ಏನು ಪತ್ರವನ್ನು ಕೊಟ್ಟಿದ್ದಾರೋ, ಪತ್ರವನ್ನು ಕೊಟ್ಟಂತ ಟೈಮಲ್ಲಿ ಅದನ್ನ ನೋಡಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ವಾದ ಇದೆ. ಆಕಸ್ಮಿಕವಾಗಿ ಸರ್ಕಾರಗಳು ನಡೆಯುವಂತ ಟೈಮಲ್ಲಿ ಈ ರೀತಿ ಅನಾಹುತಗಳಾದಂತ ಟೈಮ್ ಅವ್ರದೇ ಸರ್ಕಾರ ಬಾಳಷ್ಟು ನಡೆಸಿದಾರ. ಅಂತ ಸಂದರ್ಭದಲ್ಲಿ ನಾವೇನು ಆ ಸರ್ಕಾರದ ಮೇಲೆ ಅವ್ರದೇ ಸರ್ಕಾರನೇ ಮರ್ಡರ್ ಮಾಡಿದೆ ಅಂತ ಹೇಳಿ ನಾವು ಎಲ್ಲಿ ಕೂಡ ಉಲ್ಲೇಖನೆ ಮಾಡಿಲ್ಲ, ಆದ್ರೆ ಈ ರೀತಿ ಉಲ್ಲೇಖನೆ ಮಾಡಿ. ಬಳ್ಳಾರಿಯ ವಿಮ್ಸ್ ನಲ್ಲಿ 3 ಸಾವು ಪ್ರಕರಣ, ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಿದೆ. ಡಾಕ್ಟರ್ ಸ್ಮಿತಾ ನೇತೃತ್ವದಲ್ಲಿ 5 ಸಮಿತಿಯನ್ನ ರಚನೆ ಮಾಡಲಾಗಿದೆ. ವಿಮ್ಸ್ ಆಸ್ಪತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಸಾವನ್ನಪ್ಪಿದ್ದಾರಲ್ಲ, ಅದನ್ನ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು ವಿಧಾನಸಭೆಯಲ್ಲಿ. ಆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಆದೇಶವನ್ನ ಮಾಡಿದೆ. ಡಾಕ್ಟರ್ ಸ್ಮಿತಾ ಅವರ ನೇತೃತ್ವದಲ್ಲಿ 5 ಸಮಿತಿ ರಚನೆ ಮಾಡಲಾಗಿದೆ. ಬೆಂಗಳೂರು BMCRI ಸಂಸ್ಥೆಯ ಡಾಕ್ಟರ್ ಸ್ಮಿತಾ, ತಕ್ಷಣ ಪ್ರಕರಣದ ವರದಿಯನ್ನು ನೀಡಲಿಕ್ಕೆ ಸಮಿತಿಗೆ ಸೂಚನೆಯನ್ನು ನೀಡಲಾಗಿದೆ. ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಆದೇಶವನ್ನ ಮಾಡಿದೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಇದು ಸಾಕಷ್ಟು ಚರ್ಚೆ ಆಯ್ತಲ್ಲ ವಿಧಾನಸಭೆಯಲ್ಲಿ. ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಪ್ರತಿಪಕ್ಷದವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದ ಹಾಗೆ ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಬಿ ಶ್ರೀರಾಮುಲು ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಶ್ರೀರಾಮುಲು ಅವ್ರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಶ್ರೀರಾಮುಲು ನೋಡ್ಕೊಂಬರೋಣ. ಬಳ್ಳಾರಿಯಲ್ಲಿ ನಡೆದಿರತಕ್ಕಂಥ ಒಂದು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಶ್ರೀರಾಮುಲು ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ ಸರ್. ಬಳ್ಳಾರಿಯಲ್ಲಿ ನಡೆದಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿಗೆ ಸಂಬಂಧಪಟ್ಟಿದಂಥ ಇಬ್ಬರು ವ್ಯಕ್ತಿಗಳು ಏನು ಸಾವನ್ನು ಒಪ್ಪಿದ್ದಾರೋ, ಅವರು 11 ಮೌಲಾನಾ ನಂತರವು ಅವರು ಅಡ್ಮಿಟ್ ಆಗಿದ್ದರು, ಇನ್ನೊಬ್ಬ ಚಿಕ್ಕಮ್ಮ ನಂತರ ಕೂಡ ಅವರು ಅಡ್ಮಿಟ್ ಆಗಿದ್ದರು. 14 ಇಬ್ಬರು ಕೂಡ ಮರಣ ಹೊಂದಿದ್ದಾರೆ. ಆ ಟೈಮಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಕರೆಂಟು ಫೇಲ್ಯೂರ್ ಆಗಿರೋ ಕಾರಣ ಡೆತ್ ಆಗಿದೆ ಅನ್ನೋಂಥದ್ದು ಸದನದಲ್ಲಿ ಇಷ್ಟೊತ್ತು ಆರೋಪಣೆ ಆಗ್ತಾಯಿತ್ತು. ನಾನು ಆಲ್ರೆಡಿ ನನಗೆ ಅಲ್ಲಿದ್ದಂಥ ಮೆಡಿಕಲ್ ಸೂಪರಿಂಟೆಂಡ್ ಕೂಡ ಒಂದು ವರದಿಯನ್ನು ಕೊಟ್ಟಿದ್ದರು. ಅವರು ಡೆತ್ ಆಗುವಂಥ ಟೈಮಲ್ಲಿ ಯಾವುದೇ ರೀತಿಯಲ್ಲಿ ಕರೆಂಟ್ ತೊಂದರೆದಲ್ಲಿ ಇಲ್ಲ, ಕರೆಂಟ್ ತೊಂದರೆದಿಂದ ಸಾವಂತಾದಂಥ ವ್ಯಕ್ತಿಗಳಲ್ಲ. ಯಾಕಂದರೆ ಆಲ್ರೆಡಿ ಅವರು ಪ್ರಾಥಮಿಕ ವರದಿಯಲ್ಲಿ ಕೂಡ ಅವರು ಅಡ್ಮಿಟ್ ಆಗುವಂಥ ಟೈಮಲ್ಲಿ ಮೌಲಾ ಹುಸೇನ್ ಅನ್ನಂಥವ್ರು ಅಡ್ಮಿಟ್ ಆಗೋಂಥ ಟೈಮಲ್ಲಿ ಮೂತ್ರಪಿಂಡಗಳ ತೊಂದರೆ ಇತ್ತು, ಜೊತೇಲಿ ಅವ್ರ ಹೈ ಬಿ ಪಿ ಇತ್ತು, ಅವ್ರಿಗೆ ರಕ್ತದ ಒತ್ತಡ ಇತ್ತು, ಬ್ರೈನಲ್ಲಿ ಕೂಡ ಸಾಕಷ್ಟು ಇಂಜುರೀಸ್ ಇತ್ತು. ಹಂಗಾಗಿ ಅವರ ಡೆತ್ ಆಗಿದ್ದಾರೆ ಅಂತ ಪ್ರಾಥಮಿಕ ಬಂದಂಥ ವರದಿ. ಇನ್ನೊಬ್ಬರು ಚಿಕ್ಕಮ್ಮನಂಥವ್ರು ಅವರು ಅಡ್ಮಿಟ್ ಆಗುವಂಥ ಟೈಮಲ್ಲಿ ಅವರು ಸ್ನೇಕ್ ಬೈಟ್ ಆಗಿತ್ತು, ಆಲ್ರೆಡಿ ಬರೋಂಥ ಟೈಮಲ್ಲಿ ಭಾಳಷ್ಟು ಮೈಯೆಲ್ಲ ಕೂಡ ವಿಷ ಆಗಿತ್ತು, ಅದರಿಂದ ಡೆತ್ ಆಗಿದ್ದಾರೆ ಅಂತ ಪ್ರಾಥಮಿಕ ವರದಿಯಲ್ಲಿ ನನ್ನ ಸಿಕ್ಕಂಥ ಮಾಹಿತಿ. ಮಾಹಿತಿ ಪ್ರಕಾರ ನನ್ನ ಉದ್ದೇಶ ಏನಂದರೆ, ಅವರು ಆಕಸ್ಮಿಕವಾಗಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಚರ್ಚೆ ಆಗಂಥ ಸರ್ಕಾರ ಪ್ರಾಯೋಜಿಕವಾದಂಥ ಕೊಲೆಗಳಂದೇಳಿ ಆರೋಪಣೆ ಮಾಡಿರೋ ಕಾರಣ ನಾನು ಅದಲ್ಲ ಅನ್ನೋಂಥ ವಾದನೆ ಮಾಡಿದ್ದೀನಿ. ಆಗಲಿ ಬೇರೆ ಏನು ನನ್ನದೇನಿಲ್ಲ, ಆಕಸ್ಮಿಕವಾಗಿ ಅವರು ಕರೆಂಟು ಫೇಲ್ಯೂರ್ಸಿಂದನೇ ಅವರು ಡೆತ್ ಆಗಿದ್ದಾರೆ ಅಂದೇಳಿ ನಾನು ಅವ್ರು ಏನು ಆರೋಪಣೆ ಮಾಡ್ತಿದ್ರು. ಆಲ್ರೆಡಿ 5 ತಂಡವನ್ನು ಕಳಿಸಿಕೊಟ್ಟಿದ್ದೀನಿ. ಆ ವರದಿ ಬಂದ ನಂತರ
ಅವ್ರ ಮೇಲೆ ಯಾರೇ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೊಳ್ಳೋಂಥ ಕೆಲಸ ಮಾಡ್ತೀನಿ. ಯಾರು ಸತ್ತಿದಾರೋ ಅವ್ರಿಗೆ ನಾನು ಯಾವುದೇ ರೀತಿಯಲ್ಲಿ ಕೂಡ ಅನ್ಯಾಯ ಆಗಲಾರ್ದಂತೆ ಅವ್ರ ಕುಟುಂಬಕ್ಕೆ ಒಂದು ಸಹಾಯ ಮಾಡುವಂಥ ಕೆಲಸ. ಹೆಚ್ಚು ಆರೋಗ್ಯ ಸಮಸ್ಯೆ ಇದ್ದಕ್ಕೆ ವೆಂಟಿಲೇಟರಲ್ಲಿ ಅಡ್ಮಿಷನ್ ಆಗಿದ್ದಿತ್ತು, ವೆಂಟಿಲೇಟರ್ ಕರೆಂಟ್ ಸಮಸ್ಯೆಯಿಂದನೇ ಸಾವನ್ನಪ್ಪಿದ ಆರೋಪಗಳಿದೆ. ಇಲ್ಲ, ಆ ರೀತಿ ಯಾವುದೇ ರೀತಿಯಲ್ಲಿ ಕೂಡ ನಾನು ಈ ಕರೆಂಟ್ ಫೇಲ್ಯೂರ್ಸಿಂದನೇ ಡೆತ್ ಆಗಿದೆ ಅನ್ನೋಂಥ ವಿಚಾರ ಏನು ಉಲ್ಲೇಖನ ಆಗಿದ್ದಾನೆ, ಅದು ಕರೆಂಟು ಫೇಲ್ಯೂರಿಂದ ಅವರು ಡೆತ್ ಆಗಿಲ್ಲ. ಅವರು ಡೆತ್ ಆಗಿರೋಂಥದ್ದು ಬೇರೆ ಬೇರೆ ಕಾರಣಗಳಿಂದ ಡೆತ್ ಆಗಿದ್ದಾರೆ. ತಂಡ ಬಂದು ರಿಪೋರ್ಟ್ ಕೊಟ್ಟ ನಂತರ ನಾನು ಏನು ಮಾಡಬೇಕು ಅದನ್ನ ಆ್ಯಕ್ಷನ್ ತೊಗೊಳ್ಳೋಂಥ ಕೆಲಸ ಮಾಡ್ತೀನಿ. ಸರ್, ಈ ಕೊಲೆಯಾದವ್ರಿಗೆ 25 ಲಕ್ಷ ಪರಿಹಾರ ಕೊಡ್ತಾರೆ, ಇವರಿಗೆ ಪರಿಹಾರ ಕೊಡೋದಕ್ಕೆ ಯಾಕೆ ವಿಳಂಬ ಅಂತೇಳ್ಬಿಟ್ಟು ಒಂದು ವಿಪಕ್ಷಗಳ ಆರೋಪ ಮಾಡ್ತಾ ಇರೋದು ಸರ್ ಮಾತಾಡ್ತೀವಿ. ಇದಿಷ್ಟು ಶ್ರೀರಾಮುಲು ಹೇಳ್ತಾ ಇರ್ತಕ್ಕಂಥದ್ದು, ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಲ್ಲ, ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟಿಂದನೂ ಕೂಡ ಆಗಿರ್ತಕ್ಕಂಥ ಘಟನೆ ಅಲ್ಲ, ಇದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು ಆ ಪರಿಹಾರನ ಕೂಡ ಒದಗಿಸ್ಕೊಡ್ತೇವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲ ಜೊತೆ ಅಭಿಷೇಕ್ ಡಿಆರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯ ವಿಮ್ ಸಾವಿನ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಅಧಿವೇಶನದಲ್ಲಿ ಚರ್ಚೆ ಬೆನ್ನಲ್ಲೇ ಎಚ್ಚೆತ್ತಿರುವಂಥದ್ದು ಬಳ್ಳಾರಿ ಜಿಲ್ಲಾಡಳಿತ. ವಿಮ್ಸ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಅಧಿಕಾರಿಗಳು, ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ ಅಂದಿದ್ದಿದ್ರೆ ಏನು ಆಗ್ತಿರಲಿಲ್ಲ, ಯಾರು ಹೋಗ್ತಿರ್ಲಿಲ್ಲ, ಎಲ್ಲ ಸೈಲೆಂಟಾಗಿ ಆರಾಮಾಗಿರೋರು. ಯಾವಾಗ ಚರ್ಚೆ ಆಯಿತು ಅವಾಗ ಬಿಸಿ ಮುಡ್ತು. ಜಿಲ್ಲಾಧಿಕಾರಿ ಪವನ್ ಮಾಲ್ಪಟ್ಟಿ, ಎಡಿಸಿ ಮಂಜುನಾಥ್, ಡಿಎಚ್ಒ ಜನಾರ್ದನ ಭೇಟಿ ಕೊಟ್ಟರು. ವಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಜಿಲ್ಲಾಧಿಕಾರಿ. ವಿದ್ಯುತ್ ಸ್ಥಗಿತಗೊಳ್ಳಿಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ, ಒಟ್ಟಾರೆ ಎಷ್ಟು ಸಾವು ಸಂಭವಿಸಿದೆ ಎನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಅವಘಡ ನಡೆದ ICU ವಾರ್ಡ್ನಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಇಲ್ಲಿ ವಿದ್ಯುತ್ನಿಂದ ಅಂದರೆ ಕರೆಂಟ್ ಕಟ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಎಷ್ಟೇ ಚಿಕಿತ್ಸೆ ಕೊಟ್ಟರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು ಸರ್ಕಾರ. ಸೊ ಈಗ ವಿದ್ಯುತ್ನಿಂದ ಅಂದರೆ ವಿದ್ಯುತ್ ಕಡಿತದಿಂದಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಬೇರೆ ರೀತಿಯಾದಂಥ ಚರ್ಚೆ ಆಗುತ್ತೆ, ಬೇರೆ ರೀತಿಯಲ್ಲೇ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ ವಿರೋಧ ಪಕ್ಷದ ನಾಯಕರು. ಇನ್ನು ಶಾಸಕ ಸೋಮಶೇಖರ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ, ಬಳ್ಳಾರಿಯಲ್ಲಿ ಯಾವುದೇ ವಿದ್ಯುತ್ ಸಮಸ್ಯೆಯಿಂದ ಮೂವರು ಸಾವನ್ನಪ್ಪಿಲ್ಲ, ಬಹು ಅಂಗಾಂಗ ವೈಫಲ್ಯ ಇದ್ದಂಥವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಸುಮ್ಮನೆ ಜನರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡೋ ಬದಲು ಏನಾಗಿದೆ ಅಂತ ವಿಚಾರಿಸ್ಬೇಕು. ಒಟ್ಟಿನಲ್ಲಿ ಬೆಂಗಳೂರಿನ ನಗರ ಶಾಸಕರ ಬಳ್ಳಾರಿ ನಗರ ಶಾಸಕರಾಗಿರುವಂಥ ಸೋಮಶೇಖರ್ ರೆಡ್ಡಿ ಅವರು ಮಾತನಾಡಿದ್ದಾರೆ. ನೋಡ್, ICUನಲ್ಲಿ ವೆಂಟಿಲೇಟರ್ ಇರೋ ಬೆಡ್ಗಳು ನಮ್ಮ ವಿಮ್ಸಲ್ಲಿ ಎಷ್ಟಿದ್ದಾವೆ ಅನ್ನೋದು ನೀವು ನೋಡಿ, ಎಲ್ಲರಿಗೂ ಆಗಬೇಕಾಯ್ತಲ್ಲ. 30-40 ಬೆಡ್ಸ್ ಮೇಲೆ ಅದೇ ವಾರ್ಡಲ್ಲೇ ಇದ್ದಾವೆ ICU ಬೆಡ್ಸ್. ಈ ಇಬ್ಬರೇ ತಿರ್ಕೊಂಡು ಹೋಗ್ಯಾರ ಅಂತಂದರೆ ಆಕ್ಸಿಜನ್ ಕೊರತೆ ಅಂತಲ್ಲ, ಎಲ್ಲ ಬ್ಯಾಕಪ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಟೋಟಲ್ ವಿಮ್ಸ್ಗೆ ಆಗಬೇಕಾಗಿತ್ತು. ಮತ್ತು ಎಲ್ಲ ಬಹು ಅಂಗಾಂಗಗಳ ವೈಫಲ್ಯದಿಂದ ಬಂದಂಥ ಕ್ಯಾಂಡಿಡೇಟ್ ತಿರ್ಕೊಂಡು ಹೋದರೆ ಕೂಡ ಅದನ್ನು ನಮ್ಮಲ್ಲೇ ಗುಬೆ ಕೂಡಿಸಿದ್ರೆ ಹೇಗೆ? ಈಗ ICUನಲ್ಲಿ ವೆಂಟಿಲೇಟರ್ ಇರೋ ಬೆಡ್ಗಳು ನಮ್ಮ ವಿಮ್ಸಲ್ಲಿ ಎಷ್ಟಿದ್ದಾವೆ ಅನ್ನೋದು ನೀವು ನೋಡಿ, ಎಲ್ಲರಿಗೂ ಆಗಬೇಕಾಯ್ತಲ್ಲ. 30-40 ಬೆಡ್ಸ್ ಮೇಲೆ ಅದೇ ವಾರ್ಡಲ್ಲೇ ಇದ್ದಾವೆ ICU ಬೆಡ್ಸ್. ಈ ಇಬ್ಬರೇ ತಿರ್ಕೊಂಡು ಹೋಗ್ಯಾರ ಅಂತಂದರೆ ಆಕ್ಸಿಜನ್ ಕೊರತೆ ಅಂತಲ್ಲ, ಎಲ್ಲ ಬ್ಯಾಕಪ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಟೋಟಲ್ ವಿಮ್ಸ್ಗೆ ಆಗಬೇಕಾಗಿತ್ತು. ಮತ್ತು ಎಲ್ಲ ಬಹು ಅಂಗಾಂಗಗಳ ವೈಫಲ್ಯದಿಂದ ಬಂದಂಥ ಕ್ಯಾಂಡಿಡೇಟ್ ತಿರ್ಕೊಂಡು ಹೋದರೆ ಕೂಡ ಅದನ್ನು ನಮ್ಮಲ್ಲೇ ಗುಬೆ ಕೂಡಿಸಿ. ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ PSI ಹಗರಣದ ಚರ್ಚೆಗೆ ಅವಕಾಶ ಕೊಡುವಂತೆ ಆಗ್ರಹಿಸಿದ್ರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ರು. PSI ನೇಮಕಾತಿ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹಗರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡುವಂತೆ ಆಗ್ರಹಿಸಿದ್ರು ವಿರೋಧ ಪಕ್ಷ ನಾಯಕರು. PSI ಹಗರಣದ ಚರ್ಚೆಗೆ ಒಪ್ಪಿದ್ರು ಸ್ಪೀಕರ್ ಕಾಗೇರಿ ಅವರು. ವಿಧಾನಸಭೆಯಲ್ಲಿ ನಿಯಮ 69ರಡಿ ಚರ್ಚೆಗೆ ಅವಕಾಶವನ್ನು ಕೊಡೋದಾಗಿ ಭರವಸೆಯನ್ನು ಕೊಟ್ಟರು, ಹಿಂದೆ ಚರ್ಚೆಗೆ ಅವಕಾಶ ಕೊಡೋದಾಗಿ ಸ್ಪೀಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಚರ್ಚೆ ಆರಂಭವಾಗುತ್ತೆ. ನೀವು ಚರ್ಚೆ ಮಾಡಲೇಬೇಕು, ನೀವು ಒಪ್ಕೊಳ್ಳೇಬೇಕು. ಇದಕ್ಕೆ ಹಿಂದೆ ಎಲ್ಲ ಆಗಿದಾವೆ, ಹಿಂದೆ ಬೇಕಾದ ತಗಿಸಿ ನೋಡಿ, ತಗಿಸಿ ನೋಡಿ. ಈಗ ಆಯ್ತು, ನಿಮ್ಮ ಕೋರ್ಟ್ ನಲ್ಲಿ ಕೂಡ ಚರ್ಚೆ ಆಗಿದ್ದಾವೆ, ಬಟ್ ನೀವು ಸುಮ್ಮನೆ ಮೇಲ್ನೋಟಕ್ಕೆ ದಿಸ್ ಇಸ್ ನಾಟ್ ಎ ಫಿಟ್ ಕೇಸ್ ಟು ಬಿ ಡಿಸ್ಕಸ್ಡ್ ಇನ್ ದಿ ಫ್ಲೋರ್ ವಾಸ್ ಇನ್ ದಿ ಫಾರ್ಮ್ ಆಫ್ ಸರ್ ಲಾ ಮಿನಿಸ್ಟರ್ ಸಾಹೇಬ್ರೆ, ಒಂದ್ ನಿಮಿಷ ಬಿಫೋರ್ ಯು
ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು. ಸುಮಾರು ಒಂದೂವರೆ ಡಜನ್ ಪೊಲೀಸ್ ಆಫೀಸರ್ಸ್ ಗಳು ಜೈಲ್ಗೆ ಹೋಗಿದ್ದಾರೆ. ಅಬೌಟ್ 100 ಪೀಪಲ್ ಆರ್ ಇನ್ ಜೈಲ್. ಈ ಕೇಸ್ ನಲ್ಲಿ ಬಹಳ ಜನ ಜೈಲ್ಗೆ ಹೋಗಿದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ಇದನ್ನ ಚರ್ಚೆ ಮಾಡಬೇಡಿ, ಬರೋದಿಲ್ಲ ಅಂತ. ದಿಸ್ ಈಸ್ ಕಮಿಂಗ್ ಅಂಡರ್ ರೂಲ್ 60 ಆಫ್ ದಿ ನಮ್ಮ ರೂಲ್ಸ್ ಬುಕ್. ಚರ್ಚೆ ಆಗ್ಲೇಬೇಕು, ನೀವು ಒಪ್ಕೊಳ್ಳೇಬೇಕು, ಚರ್ಚೆಗೆ ಅವಕಾಶ ಕೊಡ್ಲೇಬೇಕು. ಒಂದ್ ನಿಮಿಷ. ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ ಮಂಡನೆ, ಮತಾಂತರ ನಿಷೇಧ ವಿಧೇಯಕವನ್ನ ಮಂಡಿಸಿದ್ದಾರೆ ಗೃಹ ಸಚಿವ ಆರಗ ಜ್ಞಾನೇಂದ್ರ. ಬಹಳ ಮಹತ್ವದ ಕಾಯ್ದೆಯನ್ನ ಸರ್ಕಾರ ತಂದಿದೆ ಅಂತ ಹೇಳಿದ್ರು ಆರಗ ಜ್ಞಾನೇಂದ್ರ ಅವರು. 2013 ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಇದರ ಬಗ್ಗೆ ಚಿಂತನೆ ನಡೆದಿತ್ತು. ಎಲ್ರಿಗೂ ಅವರವರ ಧಾರ್ಮಿಕ ಹಕ್ಕಿನಲ್ಲಿ ಬದುಕುವಂತ ಅವಕಾಶ ಇದೆ, ಧಾರ್ಮಿಕ ಹಕ್ಕಿನಲ್ಲಿ ಬದುಕುವಂತ ಅವಕಾಶವನ್ನ ಸಂವಿಧಾನ ನೀಡಿದೆ ಅಂತಲೂ ಕೂಡ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ಬಲವಂತದಿಂದ ಆಮಿಷದ ಮತಾಂತರ ಆಗ್ತಾ ಇದೆ. ನಮ್ಮ ಶಾಸಕರೇ ಕಳೆದ ಬಾರಿ ವಿಧಾನಸಭೆಯಲ್ಲಿ ಹೇಳಿದ್ರು ನನ್ನ ತಾಯಿಯನ್ನೇ ಮತಾಂತರ ಮಾಡಲಾಗಿದೆ ಅಂತ ಹೇಳಿದ್ರು. ಅಂದ್ರೆ ಗೂಳಿಹಟ್ಟಿ ಶೇಖರ್ ಅವರು ಮಾತನಾಡಿದ್ರಲ್ಲ, ಅದನ್ನ ಉಲ್ಲೇಖ ಮಾಡಿದ್ದಾರೆ. ಕಳೆದ ಬಾರಿ ಇದನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿತ್ತು. ವಿಧಾನಸಭೆಯಲ್ಲಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಂಗೀಕಾರ ಆಗಿತ್ತು, ಆದರೆ ವಿಧಾನ ಪರಿಷತ್ನಲ್ಲಿ ಮಂಡನೆ ಮಾಡಿರಲಿಲ್ಲ. ಬಿಕಾಸ್ ಆ ಸಂದರ್ಭದಲ್ಲಿ ಬಿಜೆಪಿಗೆ ಇದನ್ನ ಪಾಸ್ ಮಾಡಲಿಕ್ಕೆ ಬೇಕಾದಂತ ಬಹುಮತ ಇರಲಿಲ್ಲ. ಈಗ ಬಹುಮತ ಇದೆ, 75 ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಈಗ 40 ಜನ ಇದ್ದಾರೆ. ಬಿಜೆಪಿಯವರು ಪೂರ್ಣ ಬಹುಮತ ಇದೆ, ಹಿಂದೆಂದಿಗಿಂತಲೂ ಕೂಡ ಪೂರ್ಣ ಬಹುಮತವನ್ನು ಹೊಂದಿರುವಂಥದ್ದು ಬಿಜೆಪಿ. ಸೊ ಈಗ ಈಸಿಯಾಗಿ ಪಾಸ್ ಆಗ್ಬಿಡುತ್ತೆ ವಿಧಾನ ಪರಿಷತ್ನಲ್ಲಿ. ಮತಾಂತರವಾಗ್ಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ, ಆದ್ರೆ ಬಲವಂತವಾಗಿ ಒತ್ತಡದಿಂದ ಆಮಿಷದಿಂದ ಆಗಬಾರದು. ಸೊ ಹೀಗಾಗಿ ಈ ಕಾಯ್ದೆಯನ್ನ ತರ್ತಾ ಇದೀವಿ ಅಂತ ಹೇಳಿದ್ರು. ಮತಾಂತರ ವೇಳೆ ಸ್ವ ಇಚ್ಛೆಯಿಂದ ಎಂದು ಘೋಷಿಸಬೇಕು, ಮತಾಂತರ ಮಾಡುವಂತವರು ವ್ಯಕ್ತಿಯ ಇಚ್ಛೆಯಂತೆ ಅಂತ ಘೋಷಿಸಬೇಕು. ಮತಾಂತರ ಆದಂತವರು ಈ ಹಿಂದಿನ ತಮ್ಮ ಜಾತಿಯ ಎಲ್ಲಾ ಸೌಲಭ್ಯ ಕಳೆದುಕೊಳ್ತಾರೆ ಅಂತ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಸುಗ್ರೀವಾಜ್ಞೆಯನ್ನ ತರಲಾಗಿತ್ತು ಮೇ ನಲ್ಲಿ, ಸರ್ಕಾರ ಸುಗ್ರೀವಾಜ್ಞೆಯನ್ನ ತಂದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸುಗ್ರೀವಾಜ್ಞೆ 6 ತಿಂಗಳ ಒಳಗಡೆ ಮುಗಿಯುವಷ್ಟರೊಳಗೆ ಉಭಯ ಸದನಗಳಲ್ಲೂ ಮಂಡನೆಯಾಗಿ ಪಾಸ್ ಆಗಬೇಕು, ಅದು ಕಾನೂನಾಗಿ ಮತ್ತೆ ಅಸ್ತಿತ್ವದಲ್ಲಿರಬೇಕು. ಅಂದ್ರೆ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2022 ವಿಧೇಯಕಕ್ಕೆ ವಿಧಾನಸಭೆ ವಿಧೇಯಕ ಸಂಖ್ಯೆ ಮಂಡಿಸಿರುವ ತಿದ್ದುಪಡಿ ರೀತಿಯ ವಿಧೇಯಕವನ್ನು ಪರಿಹಾರಿಸಬೇಕೆಂದು ಸೂಚಿಸುತ್ತೇನೆ. ವಿಧಾನಸಭೆ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2022 ವಿಧೇಯಕಕ್ಕೆ ಇನ್ಬ್ರಾಕೆಟ್ 2021 ವಿಧಾನಸಭೆ ವಿಧೇಯಕ ಸಂಖ್ಯೆ 50 ಮಂಡಿಸುವ ತಿದ್ದುಪಡಿಗಳ ರೀತಿಯ ವಿಧೇಯಕವನ್ನು ಪರಿಗಣಿಸಬೇಕೆಂದು ಪ್ರಸ್ತಾವನೆ ಮುಂದಿಡಲಾಗಿತ್ತು ಆಗಿತ್ತು. ಮಾನ್ಯ ಗೃಹ ಸಚಿವರು ವಿವರಣೆ ಕೊಡೋದು. ಮಾನ್ಯ ಸಭಾಪತಿಯವರೇ, ಇದೊಂದು ಬಹಳ ಮಹತ್ವದಾದಂತಹ ಒಂದು ಕಾಯ್ದೆಯನ್ನ ಸರ್ಕಾರ ತಂದಿದೆ. ಕಾರಣ ನಮ್ಮೆಲ್ಲರಿಗೂ ಕೂಡ ಅರಿವಿದೆ ಇದರ ಪರಿಸ್ಥಿತಿಗಳೇನು. ಆಗಾಗ ಬಂದ ಎಲ್ಲ ಸರ್ಕಾರಗಳು ಕೂಡ ಇದರ ಬಗ್ಗೆ ಚಿಂತೆ ಮಾಡಿದ್ದಾರೆ. 2013 ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಇದರ ಬಗ್ಗೆ ಚಿಂತನೆ ನಡೆದಿದೆ. ಕಾರಣ ಸಂವಿಧಾನದ ವಿಧಿ 25 ಪ್ರಕಾರ ಅವರವರ ಧರ್ಮದಲ್ಲಿ ಬದುಕುವಂತ ಎಲ್ಲ ಸ್ವಾತಂತ್ರ್ಯವನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು. ದೇಶದಲ್ಲಿ ಕ್ರೈಸ್ತರ ಸಂಖ್ಯೆ ಕುಸಿದಿದೆ, ಕರ್ನಾಟಕದಲ್ಲೂ ಕೂಡ ಕ್ರೈಸ್ತ ಸಂಖ್ಯೆ ಕಡಿಮೆ ಆಗಿದೆ. ಮತಾಂತರ ಆಗ್ತಾ ಇದ್ರೆ ಕ್ರೈಸ್ತ ಮತ್ತು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ಬೇಕಾಗಿತ್ತಲ್ವಾ ಅಂತ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಪ್ರಶ್ನೆಯನ್ನ ಮಾಡಿದ್ರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ. ಭಾರತದ ಸಂವಿಧಾನ ಎಲ್ಲದರ ಮುಂದುವರೆದು ಬದಲಾವಣೆಯಾದ ಸುಧಾರಣೆಯಾದ ನಾಗರಿಕ ಲಕ್ಷಣಗಳನ್ನು ಹೊಂದಿದ ಈ ನೆಲದ ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಹೊಂದಿದ ಒಂದು ನೀತಿಯ ನಿಯಮದ ಪುಸ್ತಕ. ಇದನ್ನ ನಾವು ಸರಿಪಡಿಸ್ಕೊಂಡು ಹೋಗ್ಬೇಕೇ ವಿನಃ ಅವ್ರು ಹೇಳಿದ್ರು ಆತರ ಏನಾದರೂ ಮತಾಂತರ ಆಗ್ಬೇಕಾಗಿದ್ರೆ ಅವ್ರು ಸ್ವಲ್ಪ ಇಂಟರ್ನ್ಯಾಷನಲ್ ಅಫೇರ್ಸ್ ಕೂಡ ಹೇಳಿದ್ದಾರೆ. ಈ ರಾಷ್ಟ್ರದಲ್ಲಿ ಸುಮಾರು 700 ವರ್ಷ ಮೊಘಲರು ಆಳಿದ್ರು. ಬಹಳ ಅವರ ದೃಷ್ಟಿನಲ್ಲಿ ಒಬ್ಬ ಕ್ರೂರಿಯಾದಂತ ಮೊಘಲ್ ರಾಜ ಅವ್ರ ದೃಷ್ಟಿನಲ್ಲಿ, ನಮ್ ದೃಷ್ಟಿ ಅಲ್ಲ. ಅವರು 37 ವರ್ಷ ಈ ರಾಜ್ಯದಲ್ಲಿ ರಾಜಭಾರ ಮಾಡಿದ್ರು ಔರಂಗಜೇಬ್. ಆದ್ರೆ ಅಷ್ಟೊಂದು ಕ್ರೂರಿಯಾಗಿದೆ, ಎಲ್ರೂ ಸಹ ಮತಾಂತರ ಮಾಡ್ಬಿಡ್ಬೋದಿತ್ತು.
200 ವರ್ಷ ಬ್ರಿಟಿಷರಿದ್ರು, ಅವರು ಸಹ ಎಲ್ಲರನ್ನೂ ಕ್ರಿಶ್ಚಿಯನ್ಸ್ ಮಾಡಿಬಿಡ್ಬೋದು. ಆದರೆ ಈ ನೆಲದ ಗುಣ ಇದೆ ನೋಡಿ, ಎಲ್ಲರೂ ಸೇರಿ ಬದುಕುವಂತಹ ಗುಣ. ಈ ಮತಾಂತರ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಸಾಧಿಸುವ ಸಾಧನವಾಗಿ ಮಾಡುತ್ತದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಜಾತಿ ವ್ಯವಸ್ಥೆಯ ಬಿಗಿತ ಇಷ್ಟಿದೆ. ಈ ಧರ್ಮದಲ್ಲಿ ಎಸ್ಸಿ ಎಸ್ಟಿಗಳ ಮೇಲೆ ನಡೆಸಿದ ನಿರಂತರ ದಬ್ಬಾಳಿಕೆ ವ್ಯಕ್ತಿಗಳು, ಅವಾಗ ಆ ಧರ್ಮವನ್ನು ಬಿಟ್ಟು ಹೋಗ್ಲೇಬೇಕಾಗುತ್ತೆ. ಅದಕ್ಕೆ ಉದಾಹರಣೆಗಳು ನಾನು ಸಾಕಷ್ಟು ಕೊಡ್ತೀನಿ, ಅದರಲ್ಲೇನು ತಪ್ಪಿಲ್ಲ. ಈ ದ್ವೇಷ ಅಪರಾಧಗಳಿದೆ ನೋಡಿ, ಆರು ತರದ್ದಿದೆ. ಮುಕ್ತವಾಗಿ ಧರ್ಮವನ್ನು ಆಚರಿಸುವ ಇಂದು ಕರ್ನಾಟಕದಲ್ಲಿ ಹಕ್ಕಿನ ಮೇಲೆ ಆಕ್ರಮಣ, ಸಾಂಕ್ರಾಮಿಕ ನಂತರದ ಕರ್ನಾಟಕದ ಬೆದರಿಕೆಯ ಬದುಕಿನಲ್ಲಿ ಬದುಕ್ತಕ್ಕಂಥದ್ದು ನಾವೆಲ್ಲರೂ, ದ್ವೇಷ ಅಪರಾಧ ಅಪರಾಧಿಗಳು, ಘನತೆ ಮೇಲಿನ ದಾಳಿಗಾಗಿ ಜಾತಿವಾದಿ ನಿಂದನೆಗಳು, ಆನರ್ ಕಿಲಿಂಗ್ಸ್, ಅಂಚಿನಲ್ಲಿರುವ ಸಮುದಾಯದ ದುರ್ಬಲ ಮೇಲಿನ ದಾಳಿ, ದ್ವೇಷ ಅಪರಾಧಗಳಲ್ಲಿ ಪೊಲೀಸ್ ಕೂಡ ದುಶ್ಚ ಭಾಗಿಯಾಗಿ ನಂತರ ತಾವು ಸಮುದಾಯವನ್ನು ಮತ್ತಷ್ಟು ಅಂಚಿಗೆ ತಳ್ಳುವಂತಹ ಕೆಲಸಗಳಾಗ್ತದೆ. ಯಾಕಂದ್ರೆ ಕಾನೂನು ಮತಾಂತರ ಕಾಯ್ದೆ ವಿಚಾರ ಇವತ್ತು ವಿಧಾನ ಪರಿಷತ್ನಲ್ಲಿ ಮಂಡನೆ ಆಗ್ತಿದ್ದ ಹಾಗೆ, ಆರಗ ಜ್ಞಾನೇಂದ್ರ ಅವರು ಗೃಹ ಸಚಿವರು ಅವರು ಮಂಡನೆಯನ್ನು ಮಾಡುತ್ತಿದ್ದ ಹಾಗೆ, ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಇದರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅಲ್ರಿ, ಮತಾಂತರ ಆಗ್ತಾ ಇದ್ದಿದ್ರೆ ಮುಸ್ಲಿಂ ಮತ್ತು ಕ್ರೈಸ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗ್ಬೇಕಾಗಿತ್ತಲ್ವಾ? ಆಗಿಲ್ಲ. ಅದೇ ರೀತಿಯಾಗಿ ಸಾಕಷ್ಟು ಎಕ್ಸಾಂಪಲ್ಗಳನ್ನ ಕೊಡ್ತಾ ಹೋದ್ರು. ಮೊಘಲರ ಕಾಲದಲ್ಲಿ ಹಾಗಾದ್ರೆ ಅವರೆಲ್ಲರೂ ಕೂಡ ಮತಾಂತರ ಮಾಡ್ಬೋದಿತ್ತಲ್ವಾ? ಆಗ್ಲಿಲ್ಲ. ಆವಾಗ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮತಾಂತರ ಮಾಡ್ಬೋದಿತ್ತಲ್ವಾ? ಮಾಡಿಲ್ಲ, ಮತಾಂತರ ಆಗ್ತಾ ಇಲ್ಲ. ಸುಮ್ಮನೆ ಈ ರೀತಿಯಾದಂಥ ಬಿಲ್ಗಳು ಯಾಕೆ ಬೇಕು ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತಾಂತರ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಗ ಜ್ಞಾನೇಂದ್ರ ಅವರು ಅವಾಗಲೇ ಒಬ್ಬರು ಶಾಸಕರು, ನಮ್ಮ ಶಾಸಕರೇ ಮಾತನಾಡಿದರು ಅವ್ರ ತಾಯಿಯನ್ನು ಮತಾಂತರ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅಂತ. ಅವರನ್ನೇ ಮಾತನಾಡಿಸಿದ್ವಿ ನ್ಯೂಸ್ ಏಟಿನಲ್ಲಿ. ಮತಾಂತರ ಆಗ್ತಾ ಇದೆ, ಹೌದು, ನಮ್ಮ ಕುಟುಂಬಕ್ಕೂ ಕೂಡ ಇದರ ಅನುಭವ ಆಗಿದೆ. ಬಿಲ್ ಪಾಸ್ ಆಗಲಿದೆ ಎಂದಿದ್ದಾರೆ ಬಿಜೆಪಿಯ ಹೊಸದುರ್ಗದ ಶಾಸಕ ಗೂಳಿಹಟ್ಟಿ ಶೇಖರ್. ಅವ್ರು ಏನ್ ಮಾತನಾಡಿದ್ರು ನೋಡ್ಕೊಂಬೋಣ. ನಮ್ಮ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸರ್ಕಾರದಿಂದ ಮಂಡನೆ ಆಗಿರ್ತಕ್ಕಂತ ಬಿಲ್ ಪಾಸ್ ಆಗಿರೋದು ನಿಜಕ್ಕೂ ನಮಗೆ ಹೆಮ್ಮೆ ತರಿಸುತ್ತೆ. ಇಡೀ ದೇಶಕ್ಕೆ ಗೌರವದ ಒಂದು ಗೌರವ ಅಂತ ಭಾವಿಸ್ತೀನಿ. ಅದರಲ್ಲೂ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ನಮ್ಮ ಧರ್ಮನ ಉಳಿಸ್ಲಿಕ್ಕೆ ಇದೊಂದು ಪ್ರಬಲವಾದ ಒಂದು ಯಾರು ನಾವು ಮತಾಂತರ ಆಗ್ತಾ ಇದ್ರು ಬಲವಂತದ ಮತಾಂತರ ಬಲವಂತದ ಮತಾಂತರ ಅಷ್ಟೆಲ್ಲ ಚರ್ಚೆ ಆಗಿದ್ರನ್ನು ಕೂಡ ಮತ್ತಷ್ಟು ಇನ್ನ ಜಾಸ್ತಿ ಆಗ್ತಾ ಇತ್ತು ರಾಜ್ಯದಲ್ಲಿ. ಬಹಳಷ್ಟು ಕಡೆ ವಿರೋಧ ಮಾಡ್ತಾ ಇದ್ರು, ಎಲ್ಲೂ ಆಗ್ತಾ ಇಲ್ಲ, ಎಲ್ಲಿ ತೋರಿಸಿ ಎಲ್ಲಿ ತೋರಿಸಿ ಅಂತೇಳಿ. ಇಷ್ಟೆಲ್ಲ ಸದನದಲ್ಲಿ ಚರ್ಚೆ ಆಗಿ ಇಷ್ಟೆಲ್ಲ ಇದು ಬಿಲ್ಗಳು ಬಂದು ಎಲ್ಲಾ ಮಾಡಿದ್ರು ಕೂಡ ಇನ್ನಷ್ಟು ವ್ಯಾಪಕವಾಗಿ ಇನ್ನ ರಾಜ್ಯದಲ್ಲಿ ಮತಾಂತರ ಜಾಸ್ತಿನೇ ಆಗ್ತಾ ಇತ್ತು. ಹಾಗಾಗಿ ನಮಗೆ ಇವತ್ತು ವಿಧಾನ ಪರಿಷತ್ನಲ್ಲಿ ಆಗಿರೋದು ನಿಜಕ್ಕೂ ಇದು ನಮ್ಮ ನಮ್ಮ ಪಾಲಿಗೆ ಒಂದು ಒಳ್ಳೆ ಸುದಿನ ಅಂತ ಹೇಳಿ. ಈಗ ನೀವಾಗ್ಲೇ ಹೇಳ್ತಂದ್ರೆ ಒಂದು ಕಡೆ ಸ್ವ ಇಚ್ಛೆಯಿಂದ ಮತಾಂತರ, ಇನ್ನೊಂದು ಕಡೆ ಬಲವಂತದ ಮತಾಂತರ ಅಂತ ಹೇಳಿ. ಮತಾಂತರ ಆಗುವಂತಹ ಸಂದರ್ಭದಲ್ಲಿ ಈಗ ಅವ್ರು ಯಾವುದೇ ಆಮಿಷ ಒಡ್ಡಿದ್ರು, ಮತಾಂತರ ಆಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಉಡುಗೊರೆಗಳಲ್ಲಿ ಕೊಡ್ತಾರೆ ಅಥವಾ ಶಿಕ್ಷಣದ ವಿಚಾರ ಏನೇ ಬಂದ್ರು ಕೂಡ ಆ ಸಂದರ್ಭದಲ್ಲಿ ಆಗೋದು ಅವರು ಸ್ವ ಇಚ್ಛೆಯ ಮತಾಂತರ ಅಂತ ಆಗೋದಿಲ್ವಾ? ಅದಕ್ಕೆ ಏನ್ ಹೇಳಕ್ ಬಯಸ್ತೀರಿ ಅಂತ. ಮೇಡಮ್, ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಆಗ್ತಾ ಇದೀರಾ, ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಇವರು ಕನ್ಫ್ಯೂಸ್ ಮಾಡಿ ಮತಾಂತರ ಮಾಡ್ತಾ ಇದ್ರು ಬಲವಂತದ ಮತಾಂತರ. ಅಲ್ಲಿ ಹೋಗೋರ್ಗೆ ಯಾರಿಗೂ ಕೂಡ ಅವ್ರನ್ನ ಮತಾಂತರ ಆಗ್ತಾ ಇದೀವಿ ಅಂತೇಳಿ ಯಾರಿಗೂ ಅರಿವು ಇರೋದಿಲ್ಲ ಮಾಡಿ ಮಾಡುವಂತದ್ದು. ಅದಕ್ಕೆ ಬಲವಂತದ ಮತಾಂತರ ಅಂತ ಹೇಳಿ. ಬಹಳಷ್ಟು ಬಹಳಷ್ಟು ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಮೇಧಾವಿಗಳು ಹೇಳ್ತಾರೆ ಎಲ್ಲಿ ತೋರಿಸಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ವ್ಯಾಪಕವಾಗಿ ಬಲವಂತದ ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಾವಲ್ಲೇನು ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ, ವಾಸ್ಯ ಕಾಯಿಲೆ ವಾಸ್ಯ ಆಗುತ್ತೆ, ನಮ್ಮ ಮಕ್ಕಳಿಗೆ ಭವಿಷ್ಯ ಒಳ್ಳೇದಾಗುತ್ತೆ ಅಂತ ಹೇಳಿ ಹೋಗ್ತಾರಲ್ಲ, ಅವ್ರಿಗೆ ಅರಿವೇ ಇರೋದಿಲ್ಲ. ನಮ್ಮ ಅರಿವೇ ಇರೋದಿಲ್ಲ ಅವ್ರಿಗೆ, ಮತಾಂತರ ಗೊತ್ತೇ ಇರೋದಿಲ್ಲ ಅಲ್ಲಿ ಯಾರಿಗೆ, ಅಮಾಯಕರಿಗೆ. ಅಂತವ್ರನ್ನ ಬಲವಂತದ ಮತಾಂತರ ಮಾಡ್ತಾರೆ, ಅಂತವ್ರ ಕಡಿವಾಣ. ಸ್ವಇಚ್ಛೆಯಿಂದ ಅಂತ ಹೋದ್ರೆ ಅದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇದೆ, ಅದಕ್ಕೆ ಹೋಗ್ಲಿ, ಅದಕ್ಕೆ ನಮ್ದು ಯಾರ್ದು ಅಭ್ಯಂತರ ಏನಿಲ್ಲ ಅಂತೇಳಿ. ಬೇರೆ ಧರ್ಮವನ್ನ ನಮ್ಮ ಧರ್ಮದಲ್ಲಿ ಸೇರಿಸ್ತಕ್ಕಂಥ ಕೆಲಸನ ಇವರು, ನಮ್ಮ ಧರ್ಮವನ್ನ ತುಳಿತಕ್ಕಂಥ ಕೆಲಸನ ವ್ಯಾಪಕವಾಗಿ ಆಗುತ್ತೆ. ಅದಕ್ಕೆ ಇವತ್ತು ಒಂದು ಕಡಿವಾಣ ಹಾಕುವಂತ ವ್ಯವಸ್ಥೆನ ನಾವೆಲ್ಲ ಮಾಡ್ಬೇಕಾಗುತ್ತೆ. ಈಗ ನೀವ್ ಹೇಳಿ, ನಿಮ್ಮ ತಾಯಿಯ ವಿಚಾರವನ್ನು ಕೂಡ ಆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ, ನೀವು ಹೇಳಿ ಸಾಕಷ್ಟು ಬಾರಿ ಇದರ ಬಗ್ಗೆ ಹೇಳಿದ್ರಿ. ಈಗ ಈ ಒಂದು ಬಿಲ್ ಮಂಡನೆ ಆಗಿರೋದ್ರಿಂದ ಮತಾಂತರಕ್ಕೆ ಕಡಿವಾಣ ಬೀಳತ್ತೆ ಅಂತ ಅನ್ಸುತ್ತಾ ಹೇಗೆ ಅಂತ? ಖಂಡಿತ ಖಂಡಿತ ಕಡಿವಾಣ. ಈಗ ಜನರು ಜಾಗೃತಿಯನ್ನ ಮೂಡಿದೆ ಕಳೆದ ಒಂದು ವರ್ಷದಿಂದ. ಯಾವಾಗ ಇದು ಪ್ರಸ್ತಾಪ ಹಾಕಿ ಚರ್ಚೆ ಆಯ್ತು, ಸಾರ್ವಜನಿಕವಾಗಿ ಚರ್ಚೆ ಆಯ್ತು,
ಜನಗಳಿಗೆ ಈಗ ಅದರ ಅರಿವನ್ನ ಗೊತ್ತಾಗ್ತಾ ಇದೆ. ಬಹಳಷ್ಟು ಜನ ವೆಲ್ಕಮ್ ಬ್ಯಾಕ್. ಬಲಿಗಾಗಿ ಕಾದಿದೆ ಬೆಂಗಳೂರು ಪುಣೆ ಹೈವೇ, ತುಮಕೂರು ಶಿರಾ ಹೆದ್ದಾರಿ ಮಾರ್ಗ ಡೇಂಜರ್. ತಿಂಗಳಿಗೆ ಕಡಿಮೆ ಅಂದ್ರೂ ಕೂಡ ಐದಾರು ಜನ ಸಾವನ್ನಪ್ತಾ ಇದ್ದಾರೆ. ಬೆಂಗಳೂರು ಪುಣೆ ಹೈವೇ ಇದೆಯಲ್ಲ, ಅದರಲ್ಲೂ ತುಮಕೂರಿಂದ ಶಿರಾಗ್ ಹೋಗೋವರೆಗೂ ಮಾತ್ರ ನರಕ ಯಾತನೆ. ಅದು ಹೆಲ್ಮೆಟ್ ಇದ್ರು ಸೀಟ್ ಬೆಲ್ಟ್ ಹಾಕಿದ್ರು ಕೂಡ ಜೀವಕ್ಕೆ ಮಾತ್ರ ಗ್ಯಾರಂಟಿ ಇಲ್ಲ. ತುಮಕೂರು ಜಾಸ್ಟೋಲ್ ನಿಂದ ಕೋರಾವರೆಗೆ ಡೇಂಜರ್. ಆ 20 ಕಿಲೋಮೀಟರ್ ಇದೆ, ಆ 20 ಕಿಲೋಮೀಟರ್ ಅಂತರದಲ್ಲಿ ಸಾವಿರಾರು ರಸ್ತೆ ಗುಂಡಿಗಳಿದಾವೆ. ಮುಕ್ಕಾಲು ಕರ್ನಾಟಕ ಭಾಗಕ್ಕೆ ಕನೆಕ್ಷನ್ ಕೊಡುವಂತ ದಾರಿ ಅದು, ಅದು ಎಕ್ಕುಟ್ಟೋಗಿರುವಂಥದ್ದು, ಸಾವಿರಾರು ಗುಂಡಿಗಳು. ಉತ್ತರ ಕರ್ನಾಟಕದ ಸಂಪರ್ಕ ಕೊಂಡಿ ಇರುವಂತಹ ಹೈವೇ ಅದು. ಪ್ರತಿದಿನ MPಗಳು MLAಗಳು ಓಡಾಡುವಂತ ರಸ್ತೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಇರಬರ ಎಲ್ಲ ಕಡೆನೂ ಕೂಡ ಅದೊಂದು ಮೇನ್ ರೋಡ್ ಇದೆ. ಆದ್ರೆ ಆ ರೋಡ್ ಹೆಂಗಿದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ರೆ ನರಕ ಯಾತನೆ. ಯಾವಾಗಾದ್ರೂ ಈ ರಸ್ತೆ ಮುಗ್ದೋಗುತ್ತೋ ಅಂತ ಅನ್ಸುತ್ತೆ. ಅಂದ್ರೆ ಆ ದಾರಿಯಲ್ಲಿ ಹೋಗೋದ್ ನಿಂತ್ಕೊಂಡು ಹೋಗುತ್ತಪ್ಪ ಅಂತ ಅನ್ಸ್ತಾ ಇರುತ್ತೆ. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಒಂದ್ ಸ್ವಲ್ಪ ಮಿಸ್ ಆದ್ರೂ ಕೂಡ ಗುಂಡಿ ಇದೆ ಅಂತ ಆ ಕಡೆ ತಿರುಗಿಸಿದ್ರೆ ಆ ಕಡೆಯಿಂದ ಲಾರಿನೋ ಯಾವ್ದಾದ್ರು ಬಂದು ಗುದ್ಕೊಂಡು ಹೋಗಿರುತ್ತೆ. ಹಂಗಿದೆ ಪರಿಸ್ಥಿತಿ ಅಲ್ಲಿ. ಇದು ಅಮಿತ್ ಶಾ ಅವರು ತುಮಕೂರಿಗೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಟಾರ್ ಹಾಕಿದ್ರು, ಮತ್ ಕಿತ್ಕೊಂಡು ಹೋಯ್ತದು. ಹೆಂಗಾಗ್ತಾರೆ ಅಂತ ಗೊತ್ತಲ್ಲ. ಆ ಸಂದರ್ಭಕ್ಕೆ ಒಂದಿನಕ್ಕೆ ಮಾತ್ರ ನೆಟ್ಟಗಾಗೋ ಥರ ಹಾಕಿರ್ತಾರೆ, ಅದಾದ್ಮೇಲೆ ಮತ್ತೆ ಕಿತ್ಕೊಂಡು ಹೋಗಿರುವಂಥದ್ದು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳು, ನೋಡ್ಬೋದು ಹೇಗಿದೆ ಆ ರೋಡಿನ ಪರಿಸ್ಥಿತಿ ಅಂತ. ನೆಲಾಳಿನಿಂದ ಇದು ಚಿತ್ರದುರ್ಗ ಇಲ್ಲಿವರೆಗೂ ಇದು ನಮ್ಮ ತುಮಕೂರು ಇದು ಇದಕ್ಕೆ ಜೂರಿಸ್ಟಿಕ್ಷನ್ ಬರೋದಿಲ್ಲ. ಇಲ್ಲೊಬ್ಬರು ಪಿ ಡಿ ಇದ್ದಾರೆ, ಪ್ರಾಜೆಕ್ಟ್ ಡೈರೆಕ್ಟ್ರು ಅಲ್ಲಿಗೆ ಬರ್ತಾ ಇದೆ. ಇದು ನಮ್ಮ ನಿಮ್ಮ ಹಿತದೃಷ್ಟಿಯಿಂದ ಅಲ್ಲ, ಚೀಫ್ ಮಿನಿಸ್ಟರ್ ನಿನ್ನಲ್ಲಿ ಕರೆದು ಹೇಳಿದ್ರು ಏನೇ ಆ ರೋಡ್ ಹಂಗೆ ಆಗೈತೆ ಹಿಂಗೆ ಮಾಡೋದು ಬರ್ತಾನೆ. ಅದು ಸಬ್ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ, ಅದೆಲ್ಲ ಎನ್ಕ್ವೈರಿ ಆಗಿದೆ. ಈಗ ಆಮೇಲೆ ಚಾರ್ಜ್ ಮಾಡಿದ್ದಾರೆ ಕಾಂಟ್ರಾಕ್ಟ್ ಮಾಡಿದಂಗೆ. ಈ ತಕ್ಷಣಕ್ಕೆ ಈಗ 6 ಲೈನ್ ಮಾಡೋದ್ರಿಂದ ಅಲ್ಲಿಂದ ನಾವು ಶುರು ಮಾಡಿ ಅದೆಲ್ಲ ಮಾಡಿಸ್ತಕ್ಕಂಥದ್ದು ಜವಾಬ್ದಾರಿ ನಮ್ಮದು. ಯಾರು ಹೋಗೋಕ್ಕಾದ್ರೆ ಮನುಷ್ಯ ಮಾಡಿ ಓಡೋಕ್ಕಲ್ಲ, ಗುದ್ರ ಡಗ್ 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 ಅಂತವೆ. ಆ ಸ್ಪೀಕರ್ ಅಂತೂ ಬೈದಿಕ್ತಾರೆ ನನಗೆ, ನಿಮ್ಮ ರೋಡ ಬರೋದ ಸ್ವಾಮಿ, ನಾವು ಎಲ್ಲಿ ಮಂಗಳೂರಿನಲ್ಲಿ ಬರ್ತೀವಿ ಅಂತ. ಹಂಗಾಗಿದೆ ಪರಿಸ್ಥಿತಿ ಗೊತ್ತದು. ತುಮಕೂರು ಶಿರಾ ಹೈವೇ ಅದು ಎಷ್ಟು ಡೇಂಜರಸ್ ಅನ್ನುವಂಥದ್ರ ಬಗ್ಗೆ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಗಮನಿಸ್ತಾ ಇದ್ರೆ ತುಮಕೂರಿನ ಸಂಸದ ಜಿ ಎಸ್ ಬಸವರಾಜ್ ಮಾತನಾಡ್ತಾ ಇದ್ರು, ಸ್ಪೀಕರ್ ಬೈತಾರೆ ನಮಗೆ ಆ ರೋಡಲ್ಲಿ ಓಡಾಡಲಪ್ಪ ನಾನು ಅಂತ ಹೇಳ್ತಾರೆ. ಸ್ಪೀಕರ್ ಯಾರು? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಅವ್ರು ಹಂಗೆ ಹೋಗೋದು ಶಿರ್ಸಿ ಅಲ್ವಾ, ಆ ಕಡೆಯಿಂದನೇ ಹೋಗ್ಬೇಕಾಗಿತ್ತು. ಅವ್ರು ಇವಾಗ ಹೋಗ್ತಾ ಇಲ್ವಂತೆ, ಆ ರೋಡ್ ಸರಿ ಇಲ್ವಲ್ಲ ಅದಕ್ಕೆ. ಅವರು ಆ ರೋಡಲ್ಲಿ ಹೋಗ್ಬಿಟ್ಟು ಹಾವೇರಿಯಿಂದ ಅಲ್ಲಿ ಲೆಫ್ಟ್ ತಗೊಂಡು ಶಿರ್ಸಿಗೆ ಹೋಗುವಂಥವ್ರು. ಆದರೆ ಆ ರೋಡ್ ಸರಿ ಇಲ್ಲದ ಕಾರಣಕ್ಕೆ, 20 ಕಿಲೋಮೀಟರ್ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕೆ ನಾನು ಆ ರೋಡಲ್ಲೇ ಹೋಗಲ್ಲ, ನರಕ ಯಾತನೆ ಅಂತ ಹೇಳಿದ್ರಂತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾದ್ರೆ. ವಿಠಲ್, ಇಷ್ಟೆಲ್ಲ ಆಗಿದೆ, ಜಿ ಎಸ್ ಬಸವರಾಜ್ ಅವರು ಅದನ್ನ ಸರಿ ಮಾಡಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕಾಯ್ತು. ಬೇಸರ ವ್ಯಕ್ತಪಡಿಸೋದಲ್ಲ, ಜನಪ್ರತಿನಿಧಿಗಳು ಬೇಸರ ವ್ಯಕ್ತಪಡಿಸ್ಕೊಂಡ್ರೆ ಇನ್ಯಾರೀ ಅದಕ್ಕೆ ನ್ಯಾಯ ಒದಗಿಸೋದು? ನಿಜಕ್ಕೂ ಈ ಒಂದು ವಿಚಾರದಲ್ಲಿ ಸ್ವತಃ ಲೋಕಸಭಾ ಸಂಸದರೇ ಒಂದು ಅಸಹಾಯಕರಾಗಿರೋದು. ಏನಂದ್ರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಅಂದ್ರೆ ಏನು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಏನು ಸಂಸದರ ಒಂದು ಕಂಟ್ರೋಲ್ಗೆ ಸಿಕ್ತಿಲ್ಲ, ಮತ್ತೆ ಅವರ ಒಂದು ಸಂಪರ್ಕಕ್ಕೆ ಸಿಕ್ತಿಲ್ಲ. ಏನೇ ಹೇಳಿದ್ರು ನಮ್ದು ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳಿ ಯಾವ ಅಧಿಕಾರಿಗಳು ಇವರಿಗೆ ಒಂದು ಮನೆ ಆಗ್ತಾ ಇಲ್ಲ ಅಂತ ಹೇಳಿ ಎಂಪಿ ಅವರು ಕೂಡ ಒಂದು ಸರಿ ಮಾಡಿಸ್ತಲ್ಲ, ಇನ್ಯಾರು ಸರಿ ಮಾಡಿಸ್ತಾರಂತೆ, ಎಂಎಲ್ಎ ಸರಿ ಮಾಡ್ಸಕ್ಕಾಗತ್ತಂತ. ಕೂತ್ಕೊಂಡ್ರೆ ಇನ್ನೆಲ್ಲಿಂದ ನ್ಯಾಯ ಸಿಗುತ್ತೆ? ಎಸ್ ಪೃಥ್ವಿ, ಅವರು ಕೂಡ ಇವಾಗ ಏನು ಸಿಎಂ ಐ ಅವ್ರನ್ನ ಕರೆದು ಅಂದ್ರೆ ಆ ಲೋಕಸಭಾ ಸದಸ್ಯರನ್ನ ಕರೆದು ಇರ್ತಾರ, ನಿಮ್ ರಸ್ತೆ ಇರ್ತಾರ ಡ್ಯಾಮೇಜ್ ಇದೆಯಪ್ಪ ಅಂತ ಹೇಳಿದಾಗ ಅವರು ತೀರಾ ಅಂದ್ರೆ ಈ ಒಂದು ವಿಚಾರ ತೀರಾ ಸೀರಿಯಸ್ ಆಗಿ ಪರಿಗಣನೆ ಮಾಡಿ ಅಧಿಕಾರಿಗಳಿಗೆ ಒಂದು ಚಾಟಿ ಬೀಸಿರ್ತಕ್ಕಂಥದ್ದು. ಸೊ ಈಗ ಅಧಿಕಾರಿಗಳು ಎಂಪಿ ಅವರ ಮಾತಿಗೆ ಒಂದು ಏನೋ ಇವರು ಒಂದು ಚಾಟಿ ಬೀಸಿದಾಗ ಅವರು ಕೂಡ ಒಂದು ತಮ್ಮ ಕೆಲಸ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಪ್ಯಾಚ್ ವರ್ಕ್ ಏನಿದೆ, ಸುಮಾರು ಒಂದು 1.5 ಇಂದ 2 ಸಾವಿರ ಗುಂಡಿಗಳು ಏನಿದಾವೆ ಸದ್ಯಕ್ಕೆ ಅವನ್ನ ಗುಂಡಿಗಳನ್ನ ಮುಚ್ಚಿದ್ರೆ ನೆಕ್ಸ್ಟ್ 2 ತಿಂಗಳ ನಂತರ ಏನು ಸುಮಾರು 1.6 ಪಥದ ರಸ್ತೆ ಮಾಡೋದಕ್ಕೆ ಈಗಾಗಲೇ ಟೆಂಡರ್ ಪ್ರೊಸೆಸ್ ಎಲ್ಲ ಮುಗಿದೋಗಿರ್ತಕ್ಕಂಥದ್ದು. ಪೃಥ್ವಿ, ಅಲ್ಲ ಇಲ್ಲಿ ಮುಕ್ಕಾಲ್ ಭಾಗ ಶಾಸಕರು ಅಂದ್ರೆ ಕರ್ನಾಟಕದ ಮುಕ್ಕಾಲ್ ಭಾಗ ಆ ಕಡೆಯಿಂದಾನೇ ಓಡಾಡ್ತಾರೆ. ಇವನ್ನ ಈ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಆ ರೋಡಲ್ಲೇ ಓಡಾಡುವಂಥವ್ರು. ಶಿವಮೊಗ್ಗಕ್ಕೆಲ್ಲ ಸ್ಪೀಕರ್ ಕಾಗೇರಿಯವರಾಗಿರ್ಬೋದು, ಎಲ್ಲರೂ ಅಲ್ಲೇ ಓಡಾಡ್ತಾರೆ.
ಒಬ್ರಿಗೂ ಅದನ್ನ ಸರಿ ಮಾಡಿಸ್ಬೇಕು ಅಥವಾ ಕಂಪ್ಲೇಂಟ್ ಮಾಡಬೇಕು, ಈ ರೋಡ್ ರಸ್ತೆ ಸರಿಯಾಗಬೇಕು ಅಂತ ಅನಿಸ್ಲೇ ಇಲ್ವಾ ಅಂತ? ಎಲ್ಲರದು ದೊಡ್ಡ ದೊಡ್ಡ ಕಾರ್ ಅಲ್ವಾ, ಮೋಸ್ಟ್ಲಿ ಗೊತ್ತಾಗಲ್ಲ ಅವ್ರ ಕಾರ್ಗಳಲ್ಲಿ ಎತ್ತಾಕಿದ್ರು ಕೂಡ. ಪೃಥ್ವಿ, ಅಲ್ಲಿ ದೊಡ್ಡ ಕಾರ್ ಅನ್ನೋದಕ್ಕಿಂತ ಅಲ್ಲಿ ಯಾವುದೇ ಪ್ರಮಾಣದ ವೆಹಿಕಲ್ ಒಂದು ಕೂಡ ಅದು ಫೀಲ್ ಆಗೇ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸ್ವತಃ ಸಿಎಂ ಅವ್ರ ಗಮನಕ್ಕೆ ಈ ಒಂದು ಬಂದಿರೋದ್ರಿಂದ ತಕ್ಷಣಕ್ಕೆ ಈ ಒಂದು ಎಲ್ಲರಿಗೂ ಒಂದು ಗಮನಕ್ಕೆ ಬಂದಿರುತ್ತೆ. ಅದು ಅಲ್ಲದೆ ಸುಮಾರು ಎಲ್ಲ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಈ ಒಂದು ರಸ್ತೆ ಸಂಪೂರ್ಣವಾಗಿ ಲಿಂಕ್ ಆಗಿರತಕ್ಕಂಥದ್ದು. ಪುಣೆ ಟು ಚೆನ್ನೈ ನೋಡೋಣ, ಎಚ್ಚೆತ್ಕೊಂಡು ಏನಾದ್ರು ಸರಿ ಮಾಡುವಂತ ಕೆಲಸ ಮಾಡ್ತಾರಾ ಅಂತ. ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇನ್ನು ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಒತ್ತುವರಿ ಆಗಿದೆ. ಕಳೆದ ವಾರ ಸಾಕಷ್ಟು ಬಡಾವಣೆಗಳು ಜಲಾವೃತವಾಗಿದ್ವು. ಶಾಶ್ವತ ಪರಿಹಾರಕ್ಕೆ ಜಿಗಣಿ ಜನರು ಆಗ್ರಹಿಸ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಒತ್ತುವರಿ ಆಗಿರುವಂಥದ್ದು, ರಾಜಕಾಲುವೆ ಒತ್ತುವರಿ ತೆರವಿಗೆ ಸ್ಥಳೀಯರು ಒತ್ತಾಯ ಮಾಡುತ್ತಿದ್ದಾರೆ. ಅಧಿಕಾರಿಗಳ ಜಾಣ ಕೂಡುತನ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ವೆ ಮಾಡಿ ಬೇಗ ತೆರವು ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಬೇಗ ತೆರವು ಅಂದ್ರೆ ಅದು ಎಷ್ಟು ವರ್ಷನ ಗೊತ್ತಿಲ್ಲ ಅಧಿಕಾರಿಗಳಿಗೆ. ಅಧಿಕಾರಿಗಳ ಪ್ರಕಾರ ಸರ್ವೇಯರ್ಗಳ ಕೊರತೆ ಇದೆ, ಆದಷ್ಟು ಬೇಗ ಸರ್ವೆ ಮಾಡಿ ತೆರವು ಮಾಡ್ತೀವಿ. ಜಿಗಣೆ ಪುರಸಭೆ ಅಧಿಕಾರಿಗಳಿಂದ ಮಾಹಿತಿಯನ್ನು ನೀಡಲಾಗಿದೆ. ಒಂದು ಎರಡು ಮೂರು ವರ್ಷಗಳಿಂದನೂ ಸತತವಾಗಿ ಕೆರೆ ಕೊಡಿ ಹೋಗ್ತಾನೆ ಇದೆ. ಮಧುಮಿತ್ರ ಬಡಾವಣೆ, ಬಾಲಾಜಿ ಬಡಾವಣೆ, ಈ ಕೆಲವೊಂದು ಬಡಾವಣೆಗಳೆಲ್ಲ ಮಳೆಯಿಂದ ಹಾನಿ ಆಗ್ತಾನೆ ಇದೆ. ಇಲ್ಲಿರೋಂಥ ಪುರಸಭೆ ಅಧಿಕಾರಿಗಳು ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಪುರಸಭೆನಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಬಾಡಿನೂ ಇಲ್ಲ. ಹಂಗಾಗಿ ಆಡಳಿತಾಧಿಕಾರಿಯಾಗಿ ಆಯ್ಕೆ ಆಗಿರ್ತಂಥ ಸಿ ಓ ಆಗಲಿ, ತಹಸೀಲ್ದಾರ್ ಆಗಲಿ, ಇವರು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ನೋಡಿ, ಈಗ ನೋಡ್ತಾ ಇದ್ರಲ್ಲ, ಇದೆಲ್ಲ ರಾಜಕಾಲುವೆ. ಈ ರಾಜಕಾಲುವೆ ಬರೀ 30-32 ಅಡಿ ಇರಬೇಕು, ಅದರಲ್ಲಿ ಇರೋದು 10 ಅಡಿ. ಅದರಲ್ಲೂ ಇದು ಕಾಲುವೆ ಬಿದ್ದೋಗಿ ಒಂದು 4-5 ಅಡಿ ಸಿಗ್ಬೋದು. ಇದರಲ್ಲಿ ನೀರಾದರೂ ಹೋಗಕ್ಕೆ ಸರ್, ರಾಜಕಾಲುವೆಗಳು ರೆವಿನ್ಯೂ ಇಲಾಖೆಗೆ ಬರೋದ್ರಿಂದ ನಾವು ಎಕ್ಸಿಸ್ಟಿಂಗ್ ಏನು ರಾಜಕಾಲುವೆಗಳಿದೆ ಅದನ್ನ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆಯಿಂದ ಕ್ಲೀನ್ ಮಾಡಿಸಿ ನೀರು ಹರಿಯೋಂಗೆ ಮಾಡಿದ್ದೀರಿ. ಸದ್ಯಕ್ಕೆ ನಾವು ಎಷ್ಟಿದೆ, ಎಷ್ಟಡಿ ಇದೆ, ಎಷ್ಟು ಅಗಲ ಇದೆ ಅಂತ ನಾವು ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಈಗಾಗಲೇ ಹಲವು ಬಾರಿ ಲೆಟ್ರ್ ಕೊಟ್ಟಿದ್ದೀರಿ, ಬಟ್ ಖುದ್ದಾಗೂ ನಮ್ಮ ಶಾಸಕರ ಕಡೆಯಿಂದ ಹೇಳ್ಸಿದ್ದೀರಿ. ಈ ಬಗ್ಗೆ ಲೆಟ್ರ್ ಆಲ್ರೆಡಿ ಕಳಿಸಿದ್ದೀನಿ, ಬಟ್ ನಮ್ಮ ಸದಸ್ಯರ ಗಮನಕ್ಕೂ ತಂದಿದ್ದೀನಿ. ಆ ವಾರ್ಡ್ಗೆ ಬರೋಂಥ ಸದಸ್ಯರು ಸಹ ಈ ಬಗ್ಗೆ ಕಾಳಜಿ ವಹಿಸಿ ಸರ್ವೆ ಮಾಡೋದಕ್ಕೆ ಉತ್ಸುಕಾಗಿದ್ದಾರೆ. ಈಗ ಒಂದು ನೆಕ್ಸ್ಟ್ ವೀಕಲ್ಲಿ ಒಂದು ನಿಯೋಗ ಕರ್ಕೊಂಡೋಗಿ ತಹಸೀಲ್ದಾರನ್ನು ಭೇಟಿ ಮಾಡಿಸಿ ಆದಷ್ಟು ಬೇಗ ಸರ್ವೆ ಮಾಡಿಸ್ಕೊಟ್ರೆ ಆ ಸರ್ವೆ ಜಾಗದಲ್ಲಿ ಏನು ಬರುತ್ತೆ ಅದನ್ನು ತೆರವುಗೊಳಿಸೋದಕ್ಕೆ ನಾವು ರೆವಿನ್ಯೂ ಇಲಾಖೆಗೆ ಸಪೋರ್ಟ್ ಮಾಡ್ತೀವಿ. ಅಂಗನವಾಡಿ ಶೌಚಾಲಯದಲ್ಲೇ ಮಗು ಲಾಕ್ ಆಗಿದೆ. 1.5 ಗಂಟೆ ಕಾಲ ಶೌಚಾಲಯದಲ್ಲಿ ಮಗು ಲಾಕ್ ಆಗಿದ್ದು. ಕೋಲಾರದಲ್ಲಿ ಅಂಗನವಾಡಿ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. 1.5 ಗಂಟೆಗಳ ಕಾಲ ಲಾಕ್ ಆಗಿತ್ತು ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದೆ ಅಂತ. ಬಂಗಾರಪೇಟೆಯ ಮಾಗುಂದಿ ಗ್ರಾಮದ ಹಾರೋಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಶೌಚಾಲಯಕ್ಕೆ ಹೋಗಿದ್ದಂಥ 4 ವರ್ಷದ ಮಗು, ಆ ಮಗುವನ್ನು ಗಮನಿಸದೆ ಲಾಕ್ ಮಾಡ್ಕೊಂಬಂದವರೆ ಅಂಗನವಾಡಿ ಸಹಾಯಕಿ. ಮಗು ಮನೆಗೆ ಬರದೇ ಇದ್ದಾಗ ಹುಡುಕಾಡಿದ್ದಾರೆ ಪೊಲೀಸರು. ಅಂಗನವಾಡಿ ಶೌಚಾಲಯದಲ್ಲಿ ಅಳುತ್ತಾ ಕೂತಿದ್ದಂತೆ ಮಗು, ಆ ಅಳೋ ಶಬ್ದನೂ ಕೇಳಿಸಬಲ್ಲ. ಒಂದೂವರೆ ಗಂಟೆಗಳ ಕಾಲ ಮಗು ಆ ಶೌಚಾಲಯದಲ್ಲೇ ಇದೆ, 4 ವರ್ಷದ ಮಗು ಅಂತೆ. ಆ ಲಾಕ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸೈಲೆಂಟ್ ಆಗಿತ್ತು ಅಂತ ಕಾಣಿಸುತ್ತೆ. ಮಗು ಸುಮ್ಮನೆ ಹೋಗಿ ಇವ್ರು ಲಾಕ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಆ ಕತ್ತಲಲ್ಲೇ ಇದೆ ಆ ಮಗು, ಮನೆಗೆ ವಾಪಸ್ ಬಂದಿರಲಿಲ್ವಲ್ಲ ಮಗು. ಸೊ ಹೀಗಾಗಿ ಆ ಕುಟುಂಬದವರು ಹುಡುಕಾಡಿದ್ದಾರೆ, ಪೊಲೀಸರು ನಂತರ ಬಂದಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನೋಡಿದಂತ ಸಂದರ್ಭದಲ್ಲಿ ಅಳ್ತಾ ಇತ್ತಲ್ಲ ಮಗು, ಅವಾಗ ಗೊತ್ತಾಗಿದೆ. ಅಂಗನವಾಡಿ ಸಹಾಯಕಿ ಸುಮ್ಮನೆ ಲಾಕ್ ಮಾಡ್ಕೊಂಡು ಬಂದಿರುವಂಥದ್ದು. ಅದಾದ್ಮೇಲೆ ಕುಟುಂಬದವರು ಸರಿಯಾಗಿ ಬೈದಿದ್ದಾರೆ ಆ ಅಂಗನವಾಡಿ ಸಹಾಯಕಿಗೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.